ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈಮದರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ್ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮ ಸಿದ್ಧಾಂತದಲ್ಲಿ ಒಂದು ಕ್ರಿಯೆ ಆಗಬೇಕಾದರೆ ಮುಖ್ಯವಾಗಿ ಐದರ ಸಮಾವೇಶ ಇದೆ ಅಂತ ಕೃಷ್ಣ ಹೇಳುತ್ತಾ ಫಲದ ಬಗ್ಗೆ ಬಹಳ ಕಷ್ಟವಾಗಿರತಕ್ಕಂತಹ ಆಸೆ ಆಲೋಚನೆ ಇರಬೇಕು ಅನ್ನುವುದನ್ನು ತೋರಿಸಿಕೊಟ್ಟು, ಹಾಗಾಗಿ ಕೃಷ್ಣ ಹೇಳಿದ ನನಗೆ ತುಂಬ ಇಷ್ಟ ತ್ಯಾಗದಲ್ಲಿ ಅಂದ. ಕರ್ಮ ತ್ಯಾಗದಲ್ಲಿ ಅಲ್ಲ, ಯಾಕೆಂದರೆ ಕರ್ಮ ನನಗಿಷ್ಟ. ಕರ್ಮ ಇಲ್ಲದಿದ್ದರೆ ಯಾವುದೇ ಜ್ಞಾನವಾಗಲಿ ಇನ್ನಿತರ ಸಾಧನಗಳಾಗಲಿ ಆಗುವುದಿಲ್ಲ. ಆದರೆ ಕರ್ಮದ ಆಸೆ ಬಿಟ್ಟರೆ, ಅದರ ಫಲದ ಯೋಚನೆ ಬಿಟ್ಟರೆ ಅದು ಸಾತ್ವಿಕ ಆಗತ್ತೆ ಅಂತ ಕೃಷ್ಣ ಹೇಳುತ್ತಾ ಫಲವನ್ನು ಯಾಕೆ ಬಿಡಬೇಕು, ಕೇಳಬಾರದು ಎನ್ನುವುದರ ಅನೇಕ ಮುಖಗಳನ್ನು ಉಲ್ಲೇಖ ಮಾಡಿದ. ಇಲ್ಲ, ನಾನೇ ಮಾಡುತ್ತೇನೆ ಅಂತ ಕರ್ಮದಲ್ಲಿನ ಸ್ವಾತಂತ್ರ್ಯವನ್ನು ಒಂದೊಮ್ಮೆ ಯಾರಾದರೂ ಹೇಳಿಕೊಂಡರೆ, ಐದು ಕಾರಣಗಳಿದ್ದು ಮುಖ್ಯ ಕಾರಣ ನಾನೇ ಅಂತ ಹೇಳಿಕೊಂಡು ಇತರ ಕಾರಣಗಳ ಬಗ್ಗೆ ಫಲದ ಯೋಗ್ಯತೆಗಳ ಬಗ್ಗೆ ಒಪ್ಪಿಕೊಳ್ಳದವ ಅವ ದುರ್ಮತಿ ಅಂತ ಕೃಷ್ಣ ಹೇಳಿಬಿಟ್ಟ. ನ ಸ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಅಂದ. ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಅಂದ. ಹಾಗಾದರೆ ಒಳ್ಳೆ ಬುದ್ಧಿಮಂತ ಅಂದರೆ ಯಾರು, ಹೇಗಿರಬೇಕು ಅವನು, ಅದರ ಬಗ್ಗೆ ಕೃಷ್ಣ ಹೇಳಬೇಕು ಅಂತ ಬಹಳ ಸುಂದರವಾಗಿ ಕರ್ಮದ ಮತ್ತೊಂದು ಮುಖ, ಸುಲಭವಾದ ಮುಖವನ್ನು ಹೇಳುತ್ತಾನೆ ಹೇಗಿರಬೇಕು ಅಂತ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನಲಿಪ್ಯತೆ ಅಥವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಅವನು ಆತ್ಮಾನಂ ಕೇವಲಂತೂ ಯಹ ಅಂತ ತನ್ನನ್ನೇ ಕರ್ತರು ಅಂತ ತಿಳ್ಕೊಂಡ. ಇನ್ನೊಂದು ಕಡೆಯಲ್ಲಿ ಕೃಷ್ಣ ಹೇಳಿದ್ದ ಅಂತ ಹೇಳಿದೆ, ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ ಅಂತ. ಇದು ಹಿಂದೆ ಬಂದಿದೆ. ಕರ್ಮದ ಪ್ರಪಂಚವನ್ನು ಹೇಳುವಾಗ ಕೃಷ್ಣ ಹೇಳುತ್ತಾನೆ, ಒಬ್ಬ ಮೂಢನಾದವ ಅಹಂಕಾರದಲ್ಲಿ ತುಂಬಿದವ ತಾನೇ ಎಲ್ಲ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಅವನಿಗೆ ಪ್ರಕೃತಿಯ ಕತೆ ಗೊತ್ತಿಲ್ಲ ಅಂತ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಂತಾನೆ. ಎಲ್ಲ ನಡೆಸುವುದು ಪ್ರಕೃತಿಯೇ, ನಾವೇನು ಮಾಡುತ್ತೆ. ಗಾಳಿ ಒಳ್ಳೆಯ ರೀತಿಯಿಂದ ನಮಗೆ ಬೀಸಿತು, ಉಸಿರಾಟ ನೆಮ್ಮದಿಯಲ್ಲಿ ನಡೆಯಿತು, ಕೆಲಸ ಮಾಡಿದೆವು. ಉಸಿರು ಕಟ್ಟಿದರೆ ಏನು ಕೆಲಸ ಮಾಡುತ್ತೇವೆ ನಾವು? ಊಟಕ್ಕೆ ಕೂತಾಗಲೂ ಉಸಿರು ಕಟ್ಟಿದರೆ ಊಟಕ್ಕೆ ಬಿಡ್ತೇವೆ. ನಮಗೆ ಮುಖ್ಯ ಉಸಿರು. ಪ್ರಕೃತಿ ದತ್ತವಾದ ಉಸಿರಿನ ವಿಶೇಷವಾದ ಸೇವೆಯಲ್ಲಿ ನಮ್ಮ ಬದುಕಿದೆ. ಹಾಗಾಗಿ ಪ್ರಕೃತಿಯೇ ನಮ್ಮನ್ನು ದುಡಿಸುವಂಥದ್ದು. ನೀರು, ಒಳ್ಳೆಯ ನೀರು ಕುಡಿದಾಗ ಅದಕ್ಕೆ ಜೀವನ ಅಂತ ಹೆಸರು ನೀರಿಗೆ. ನಮ್ಮ ಜೀವನ ಅಂದರೆ ಬದುಕು ಚೆನ್ನಾಗಿರುತ್ತೆ. ಅದೇ ಹಾಳು ನೀರಿನಿಂದಾಗಿ ನಾವು ನೀರು ತಯಾರು ಮಾಡುವ, ನಮಗೆ ಹೇಳಲಿಕ್ಕೆ ಬರ್ತದೆ. ಹೈಡ್ರೋಜನ್ ಎರಡು ಪರಮಾಣುಗಳೊಟ್ಟಿಗೆ ಆಕ್ಸಿಜನ್ ಪರಮಾಣುಗಳನ್ನು ಒಂದು ಸೇರಿಸಿಕೊಂಡರೆ ಅದು ಜಲಬಿಂದು ಅಂತ ಅರ್ಥ ಅಂತ. ಅರ್ಥ ಆಗಿಕೊಳ್ಳಿ, ಎರಡು ಪರಮಾಣು ಒಟ್ಟು ಮಾಡುವ ಮೊದಲು. ಹೈಡ್ರೋಜನ್ನನ್ನು ನಮ್ಮ ಕಿಸೆಯಿಂದ ತೆಗೆಯುವ, ಎಲ್ಲಿಂದ ತೆಗೆಯುವ? ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಅಂತಾನೆ. ಎಲ್ಲ ಪ್ರಕೃತಿಯಲ್ಲೇ ಇದೆ ಅಂದ. ನೀನು ಬರ್ತಾ ತರಲಿಕ್ಕೆ ಬರುವುದಿಲ್ಲ ಯಾವುದೇ ಜಾತಿಯ ರಾಸಾಯನಿಕ ವಸ್ತುಗಳನ್ನು. ಯಾವುದನ್ನು ನೀನು ತಯಾರಿಸುವಂತಿಲ್ಲ, ಇದ್ದದ್ರಲ್ಲೇ ತೆಗಿಬೇಕು. ಒಂದಕ್ಕೊಂದು ಸೇರಿಸಿ ಕಳೆದು ಕೂಡಿಸಿ ತೆಗೆದು ಎಲ್ಲ ಏನು ಬರುತ್ತೆ ಕೇಳ್ತಾನೆ. ನಮ್ಮ ಎಲ್ಲ ಸಂಶೋಧನೆಗಳು ಏನು ಕೇಳಿದರೆ ಕೇವಲ ಇದ್ದದ್ದರ ಸಂಯೋಜನೆ, ಅದು ಹೊಸತಲ್ಲ. ಮತ್ತೆ ಅದು ನೆನಪಾತು ಅಷ್ಟೇ. ಇದ್ದದ್ದನ್ನೇ ಆ ಸಂಯೋಜನೆ ನೆನಪನ್ನು. ಮತ್ತಃ ಸ್ಮೃತಿ ಹೀ ಜ್ಞಾನಂ ಅಪೋಹನಂಚ ಅಂತ ಚೆನ್ನಾಗಿದೆ. ಒಬ್ಬ ಇತ್ತೀಚೆಗೆ ಕಾರ್ಕಳದಲ್ಲಿ ಇಲ್ಲೇ ಪಕ್ಕದಲ್ಲಿ 30 ಕಿಲೋಮೀಟರ್ ರಾಜ್ಯ ಸಿಕ್ಕಿದ, ಅವನಿನ್ನು ಬಹಳ ದೂರದವ ಇಲ್ಲಿ ಬಂದಿದ್ದವ. ಅವನಿಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ ಏನು ಗೊತ್ತಿಲ್ಲವೇ, ಅವನೇನೋ
ಕಳ್ಳನೋ ನಕ್ಸಲೈಟೋ ಇನ್ಯಾವುದೋ ಗೂಢಚಾರನೋ ಹೇಳಿಕೊಂಡು ಪೊಲೀಸರು ಇಟ್ಕೊಂಡ್ರು ಅವನನ್ನು ಪುಣ್ಯಕ್ಕೆ ಇಟ್ಕೊಂಡು ಕೇಳುತ್ತಾರೆ, ಏನು ಗೊತ್ತಿಲ್ಲ ಅವನಿಗೆ. ಯಾವುದು ಒಂದು ಊರು ಹೇಳಿದ ಮನೆಗೆ, ದೊಡ್ಡಬಳ್ಳಾಪುರ ಏನೋ ಒಂದು ಹೇಳಿದ, ದಕಾರದ ಊರು ಹೇಳಿದ ಅವನ ದೂರು, ದಾವಣಗೆರೆಯಲ್ಲಿ ಇನ್ನೇನೋ ಹೇಳಿದ, ಒಮ್ಮೆ ಹೇಳಿದ ಅಷ್ಟೇ, ಮತ್ತೆ ಗೊತ್ತಿಲ್ಲ ಅವನಿಗೆ. ಮತ್ತೇನು ಕೇಳಿದ್ರೆ ಏನು ಗೊತ್ತಿಲ್ಲ. ಒಂದು ಸರ್ತಿ ಮೊಬೈಲ್ ನಂಬರ್ ಹೇಳಿದ, 10 ಅಂಕಿಯನ್ನು ಸರಿಯಾಗಿ ಹೇಳಿದ, ಇನ್ನೊಮ್ಮೆ ಕೇಳಿದ್ರೆ ಅದೇ ಗೊತ್ತಿಲ್ಲ ಅವನಿಗೆ. ಅವನಿಗೆ ಮರವಿನ ರೋಗ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ, ಕೃಷ್ಣ ಹೇಳುತ್ತಾನೆ. ಅಪೋಹನಂಚ ಅಂದ್ರೆ ಊಹನಂಚ ಅಪೋಹನಂಚ ಅಂತ, ಚಕಾರಕ್ಕೆ ಇನ್ನೊಂದು ಅರ್ಥ ಕೃಷ್ಣನದ್ದು. ನೆನಪಾಗತ್ತೆ ಮರೆತು ಹೋಗುತ್ತೆ, ಮರೆತು ಹೋಗುತ್ತೆ ನೆನಪಾಗತ್ತೆ ಅಂತ. ಅಪೋಹನಂ ಊಹನಂಚ ಅಂತ, ಯೋಚನೆಗೆ ಬರುತ್ತೆ ಅಂತ ಕಾಣುತ್ತೆ, ಹೇಳುತ್ತಾನೆ ಆದ್ರೆ ಹೇಳಿದ್ದು ಸುಳ್ಳಾಗಿರಬಹುದು, ಗೊತ್ತಿಲ್ಲ ಆಗ್ತದೆ, ಮರೆತು ಹೋಗುತ್ತೆ. ನಾನು ಹೇಳಿದ್ನ, ನಾನು ಹೇಳಿದ್ನ ಅಂತ ಹೇಳುದಿಲ್ಲವ, ಗೊತ್ತಿಲ್ಲ. ಕೊನೆಗೆ ನಂಬರಿನಿಂದಾಗಿ ಹುಡುಕಿಕೊಂಡ್ರು, ಅವನ ಜನ ಸಿಕ್ಕಿತ್ತು, ಅವನಿ ತಂದೆ ತಾಯಿಗಳು. ಅವನಂತವನೇ ಇತ್ತೀಚೆಗೆ ಅವನು ಯಾವುದೋ ಒಂದು ಮತ್ತೊಂದು ಅಂತಹ ಆಘಾತಕಾರಿಯಾದ ಸಾವು ಅವನನ್ನು ತಟ್ಟಿತು, ಯಾರದ್ದು, ಹಾಗಾಗಿ ಮತ್ತೆ ಅವನಿಗೆ ಮರೆವಿನ ರೋಗ ಹತ್ತಿತ್ತು ಅಂತಾರೆ. ಹಿಂದಿತ್ತು, ಅದಕ್ಕೆ ಮದ್ದು ಕೊಟ್ಟೆವು, ನೆನಪಾಗಿತ್ತು ಅವನಿಗೆ, ಈಗ ಮತ್ತೆ ಹೋಯ್ತು. ವಿಚಿತ್ರ, ಒಳ್ಳೆಯ ಯಂಗಿದ್ದಾನೆ, ಚೆನ್ನಾಗಿದ್ದಾನೆ. ಈ ರೀತಿಯಾಗಿ ಯಾವ ಕಾಲದಲ್ಲಿ ಯಾವ ನರತಂತುಗಳ ಮೇಲೆ ಯಾವ ರೀತಿಯಲ್ಲಿ ದೇವರು ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಡುತ್ತಾರೆ, ತನ್ನತನವನ್ನೇ ಮರೆಯುವಂತೆ, ಅಹಂ ನಾನು ಯಾರು ಎನ್ನುವುದು ಗೊತ್ತಿಲ್ಲ ಅವನಿಗೆ. ಯಾವ ಊರಿನಿಂದ ಎಲ್ಲಿಂದ ಹೇಗೆ ಬಂದೆ, ಏನಾಯ್ತು ಕತೆ, ಆಸ್ಪತ್ರೆಯಲ್ಲಿದ್ದ, ಆಸ್ಪತ್ರೆಯಿಂದ ಎದ್ದು ಬಂದಿದ್ದಾನೆ, ಯಾವುದು ಆಸ್ಪತ್ರೆಯನ್ನು ಗೊತ್ತಿಲ್ಲ, ಯಾವುದಿಲ್ಲ. ಹೀಗೆ ಭಗವಂತನ ವಿಭ್ರಮ, ಪ್ರಕೃತಿಯ ಸಂಭ್ರಮ ಮನುಷ್ಯನಿಗೆ ಅರ್ಥ ಆಗ್ತಾ ಇಲ್ಲಯ್ಯಾ. ಅಹಂಕಾರ ವಿಮೂಢಾತ್ಮ ಅಂತ ಕೃಷ್ಣ ಇಂದು ಹೇಳಿದ್ದ, ಮತ್ತ ಸ್ಮೃತಿ ಎನ್ನುವುದನ್ನು ಗಟ್ಟಿ ಹೇಳಿದ್ದ. ಈಗ ಅದನ್ನು ಮತ್ತೆ ಹೇಳ್ತಾನೆ, ಯಸ್ಯ ನಾಹಂಕೃತೋ ಭಾವ, ಯಾರಿಗೆ ಅಹಂಕಾರ ಇಲ್ಲ, ಭಾವ ಅಂದ್ರೆ ಅಭಿಪ್ರಾಯ, ಧರ್ಮ, ಯೋಚನೆ, ಇರವಿಕೆ, ಯಾರಲ್ಲಿ ಅಹಂಕಾರದ ಇರವಿಕೆ ಇಲ್ಲ, ನಾನೇ ಮಾಡಿದ್ದು ಎನ್ನತಕ್ಕದ್ದು ಯಾರಲ್ಲಿ ಇಲ್ಲ, ಅವನು ನಿಜವಾಗಿ ಒಳ್ಳೆಯವರು. ಇಷ್ಟು, ಯಾರು ತಾನೇ ಮಾಡ್ತೇನೆ, ಕರ್ತಾರಂ ಕೇವಲಂತೀಹ ಮನ್ಯತೆ, ನಾನೇ ಮಾಡಿದ್ದು ತಿಳ್ಕೊಳ್ಳುತ್ತಾನೆ, ಅವನು ದುರ್ಮತಿ. ಯಾರಿಗೆ ನಾನು ಮಾಡಿದ್ದು ಎನ್ನುವುದು ಇರುವುದಿಲ್ಲ, ನಾನೇ ಮಾಡಿದ್ದು ಅಂತ ಇರುವುದಿಲ್ಲ, ಎಲ್ಲರೂ ಸೇರಿ ಮಾಡಿದ್ದಾರೆ, ಎಲ್ಲರೂ ನನ್ನನ್ನು ಸೇರಿಸಿಕೊಂಡು ಮಾಡಿಸಿದ್ದಾರೆ ಅಷ್ಟೇ, ಇನ್ನೇನೂ ಅಲ್ಲ. ಬಹಳ ಚೆನ್ನಾಗಿ ಅದನ್ನು ಉಲ್ಲೇಖ ಮಾಡಿ ಹೇಳುತ್ತಾನೆ. ಹಿಂದೆ ಹೇಳಿದ್ದದನ್ನೇ, ಯಸ್ಯ ನಾಹಂಕೃತೋ ಭಾವ ಎನ್ನುವುದರ ಮತ್ತೊಂದು ಮುಖ, ಇದು ಸುಲಭವಾದ ಮುಖ. ಯಾರಿಗೆ ನಾನು ಎನ್ನುವುದಿಲ್ಲವೋ, ನಾನು ಅಹಂಕೃತ್, ಅಹಂ ಕರೋಮೀತಿ ಅಹಂಕೃತ್, ಅಹಂಕೃತ ಭಾವ ಬೇಕಾದ್ರೆ ಷಷ್ಠ್ಯರ್ಥವೂ ಮಾಡಬಹುದು, ತುಂಬಾ ಅರ್ಥ ಇದೆ ಅದಕ್ಕೆಲ್ಲ. ಯಸ್ಯ ನಾಹಂಕೃತೋ ಭಾವ, ಅಹಂಕೃತೋ ನ ಇತಿ ನಾಹಂಕೃತ, ಮತ್ಯಾರು ಕೃತ, ದೇವಕೃತ ಭಾವ ಅಂತ ಅರ್ಥ. ನಾಹಂಕೃತೋ ಭಾವ ಅಂದ್ರದು ನ ಬ್ರಾಹ್ಮಣೋ ಎಂ ಹೇಳಿದ್ರೆ ಬ್ರಾಹ್ಮಣನಲ್ಲ ಅಂತಲ್ಲ, ಅವನು ಬ್ರಾಹ್ಮಣ ಅಲ್ಲದವನು ಅಂತ ಅರ್ಥ. ಅಹಿಂದು ಹೇಳಿದ್ರೆ ಏನರ್ಥ, ಹಿಂದೂ ಅಲ್ಲ ಅರ್ಥ ಅಲ್ಲ, ಹಿಂದೂ ಅಲ್ಲದವನು ಅಂತ ಅರ್ಥ. ಅದಕ್ಕೆ ಇವನು ಹಿಂದೂ ಅಲ್ಲ ಎನ್ನುವುದೊಂದು ಅರ್ಥ ಉಂಟೇ ಉಂಟು. ಅದಕ್ಕಿಂತ ಚಂದವಾದ ಅರ್ಥ, ಅವನು ಹಿಂದೂ ಆಗದವನು ಅಂತ, ಅಲ್ಲದವನು ಅಂತ, ಏನು ಯಾ ಬೇರೆ ಯಾವುದೋ ಅಂತ ಅದವನು. ಅದಕ್ಕೆ ಹೇಳುದು ಅಹಿಂದು ಅಂದ್ರೆ ಹಿಂದೂ ಅಲ್ಲದವನು ಅಂತ ಅರ್ಥದಲ್ಲಿ ಹೇಳುವುದು. ಅಹಿಂದ ಪಕ್ಷ ಅಂತ ಹೇಳಿದ್ರೆ ಹಿಂದೂ ಅನ್ನು ಒಪ್ಪದವರು, ಇನ್ನೊಂದು ಇರುವವರು ಅಂತ. ಇನ್ನೊಂದು ಏನಂತ ಹೇಳುವುದಿಲ್ಲ ನಾನು, ಅದು ಇರುವವರು ಎನ್ನುವುದಕ್ಕೋಸ್ಕರ ಹಿಂದೆ ಹೇಳು. ಅದನ್ನ ನಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನು ಅಲ್ಲ ಅಂತ ಅರ್ಥ ಅಲ್ಲ, ಬ್ರಾಹ್ಮಣ ವಿರೋಧಿಯು ಅಂತ ಅರ್ಥ. ನನಗೆ ವಿರೋಧ ಅರ್ಥ ಏನುತ್ತೆ, ಬೇರೆ ಯಾವವನು ಅಂತ ಅರ್ಥ ಹೇಳಲಿಕ್ಕೋಸ್ಕರ ನ ಬ್ರಾಹ್ಮಣ ಅಂತ ಹೇಳುದು. ಹಾಗೆ ನಾಹಂಕೃತ ಅಂದ್ರೆ ನಾನು ಅಲ್ಲ ಹೇಳುವವನ ಅಲ್ಲ, ದೇವರು ಹೌದು ಹೇಳುವವನು ಅಂತ ಅರ್ಥ. ನಾನು ಅಲ್ಲ ಆದ್ರೆ ಮತ್ತಾರು, ನಾನು ಮಾಡಿದ್ದಲ್ಲ, ಇನ್ಯಾರು ಮಾಡುವುದು ಹೇಳಬೇಕಲ್ಲ. ಇನ್ಯಾರು ಮಾಡುವುದು ಗೊತ್ತಿರಬೇಕು ಅವನಿಗೆ. ನಾನು ಮಾಡುವುದಲ್ಲ ಅಂತ ಗೊತ್ತಿದ್ದವನಿಗೆ ದೇವರು ಮಾಡುವುದೊಂದು ಗೊತ್ತಿರ್ತದೆ. ದೇವರು ಮಾಡುವುದೊಂದು ಗೊತ್ತಿರುವುದರಿಂದ ನಾನು ಮಾಡುವುದಿಲ್ಲ ಎನ್ನುವುದು ಹೇಳಿದ್ದೆ. ಅದು ಆ ಹೇಳಿಕೆ ಬರಬೇಕಾದ್ರೆ, ಆ ನಮೂನೆ ಇರಬೇಕಾದ್ರೆ, ಆ ರೀತಿ ಅಭಿಪ್ರಾಯಕ್ಕೆ ಅವನು ಒಳಗಾಗಿರ್ಬೇಕಾದ್ರೆ, ಅಂತಹ ಧರ್ಮವನ್ನಲ್ಲಿ ಉಂಟುಂಟಾದ್ರೆ ದೇವರು ಮಾಡಿಸಿದ್ದೊಂದು ಗೊತ್ತಾಗಿರ್ತದೆ ಅವನಿಗೆ. ಹೆಚ್ಚಿನ ಅಲ್ಲಿನ ಆದ್ಯತೆಗಳು, ಉತ್ಸಾಹಗಳು, ವ್ಯವಸ್ಥೆಗಳು ಎಲ್ಲ ಭಗವದ್ದತ್ತವಾದದ್ದು ಎನ್ನುವುದು ಅವನ ಅನುಭವಕ್ಕೆ ಬರುವುದರಿಂದ ನಾನು ಸೇರಿಕೊಂಡಿದ್ದೇನೆ ಎನ್ನುವುದಷ್ಟೇ ಅವನಿಗೆ ಎಚ್ಚರ ಆಗಿರ್ತದೆ. ಅದನ್ನೇ ಮಂತ್ರಾರಂಭದಲ್ಲಿ ಹೇಳುವುದು, ನರತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಹೇಳಿಕೊಂಡು, ಎಲ್ಲ ಸಮಾರಾಧನೆಗಳು ನಿನ್ನಿಂದನೇ ನಡೆಯುವಂತಾಗಲಿ. ನನಗೆ ಗೊತ್ತಿಲ್ಲ, ಎಲ್ಲ ರೀತಿಯದ್ದು ಆರಾಧನೆ ಆಗತ್ತೆ ಅಂತ ಗೊತ್ತಾಗುವಾಗ, ಅದು ನಿನ್ನಿಂದ ಮಾತ್ರ ಸಾಧ್ಯ ಎನ್ನುವುದು ಅಂತ ಇದ್ದಾಗ ನೀನೇ ಮಾಡಿಸಿಕೊಳ್ಳಯ್ಯ. ಅಷ್ಟೆ, ಮಾಡಿದ್ದೆಲ್ಲವೂ ಆರಾಧನೆ ಎನ್ನುವುದೊಂದಾಗಬೇಕು, ಅದು ಮೊದಲು ಗೊತ್ತಾಗಬೇಕು. ಮಾಡಿದ್ದೆಲ್ಲವೂ ಕಾಟಾಚಾರಕ್ಕೆ, ಸ್ವಾರ್ಥಕ್ಕೆ, ಇನ್ನಿತರ ವ್ಯವಸ್ಥೆಗಳಿಗೆ ಅಂತ
ಇದ್ದರೆಗಳು ಗೊತ್ತಾಗುವುದಿಲ್ಲ. ಎಲ್ಲ ಮಾಡಿದ್ದು ದೇವರ ವೈಭವಕ್ಕೆ ಎನ್ನುವುದು ಮೊದಲ ಅರ್ಥ ಆಗಬೇಕು. ಏನು ಮಾಡಿದರು ಅವರು ಅದನ್ನು ಹೇಳಿದ್ದಷ್ಟೇ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರಿದಿ ನಲಿವಾಗ ಹೇಳಿದ್ದು ಅಲ್ಲ, ಮಕ್ಕಳಾಡಿಸುವುದೇ ದೇವರ ಸೇವೆ, ಮಡದಿಯ ಪ್ರೀತಿಸುವುದೇ ದೇವರ ಸೇವೆ ಎನ್ನುವುದು ಅರ್ಥ ಆಗಬೇಕು. ಮಾಡಿದ್ದೆಲ್ಲವೂ ಆರಾಧನೆ ಎನ್ನುವುದು ಅರ್ಥ ಆದರೆ ಆ ನಂತರದಲ್ಲಿ ಮಾಡುವುದೆಲ್ಲದರಲ್ಲಿಯೂ ಭಗವಂತನು ನನಗೆ ಸಹಾಯಕನಾಗಿದ್ದಾನೆ ಎನ್ನುವುದು ಗೊತ್ತಾಗುತ್ತೆ. ಆಗ ನಾನು ಮಾಡಿದ್ದಲ್ಲ ಎನ್ನುವುದು ಅರ್ಥ ಆಗುತ್ತೆ. ನಮಗೆ ಮೊದಲು ಮಾಡುವುದೆಲ್ಲವೂ ದೇವರ ಸೇವೆ ಅಂತ ಅರ್ಥವಾಗುವುದಿಲ್ಲ. ಅದನ್ನು ಸರ್ವಂ ತದಾರಾಧನಮೇ ಮಭೂಯಾತ್ ಅಂತ ತುತಿಸ್ತು ವಾಗೇಂದ್ರಿಯ ವೃತ್ತಿರಸ್ತಮೇ ಮಾತಾಡಿರಬಹುದು ನಾನು, ಆದರೆ ದೇವರೇ ಅದು ನಿನ್ನ ನಾಮಸ್ಮರಣೆ ಅಂತ ಮಾಡಿಕೊ. ಮಾಡುವುದೇಗೆ ಅಂದರೆ ಸರ್ವನಾಮ ಶಬ್ದ ವಾಚ್ಯತ್ವ ನಿನಗಿದೆ ಅಂತ ನನಗೆ ಆಗಲಿ ಅರ್ಥ ಆಗಲಿ, ಆಗತ್ತೆ ಅಂದಾನೆ. ಹಾಗೆ ಎಲ್ಲ ನೋಡಿದರಲ್ಲಿ ನಾನು ಅವತ್ತು ಹೇಳಿದ ಹಾಗೆ ಯಾವ ಸೂತ್ರಗಳಿರಲಿ ಯಾವ ಶಬ್ದಗಳಿರಲಿ ನಮಗೆ ವೃದ್ಧಿಯಾದ ಈಚೆ ಹೇಳಿದರೆ ಆತು ಐಚಿ ಈಚೆ ಹೆಚ್ಚಿಚ ಪರೆ ಅಕಾರಾದಿಗಳ ಎದುರಿನಲ್ಲಿ ಅಕಾರಾದಿಗಳೆಲ್ಲ ಬಂದಾಗ ಅಕ್ಷರಗಳಲ್ಲಿ ವೃದ್ಧಿ ಕಾಣುತ್ತದೆ, ವೃದ್ಧಿಯಕ್ಷರಗಳು ಐಅವುಗಳು ಬರ್ತವೆ. ಇದೆಲ್ಲ ಅರ್ಥಗಳೇ ಅಲ್ಲ, ಗ್ರಾಮರ್ ಅರ್ಥವೇ ಅಲ್ಲ. ವೃದ್ಧಿರಾದೈಚ ಅಂದರೆ ವೃದ್ಧಿ ಅಂದರೆ ಭಗವಂತ ಅಂತ ಅರ್ಥ, ಬ್ರಹ್ಮ ಅಂತ ಅರ್ಥ. ಹಾಂ, ಅಂದರೆ ಮೊದಲ ಸೂತ್ರವೇ ವೃದ್ಧಿ ಶಬ್ದದಿಂದ ಶುರು ಮಾಡ್ತಾನೆ. ಹೀಗೆ ಯೋಚನೆಗಳು ಅಷ್ಟಾಧ್ಯಾಯದ ಪಾಣಿನಿಯ ಸೂತ್ರಗಳು ಶುರುವಾಗುವುದಲ್ಲಿಂದ ಹಾಗೆ ಎಲ್ಲವೂ ನುಡಿದದ್ದೆಲ್ಲವೂ ಭಗವಂತನ ನಾಮಸ್ಮರಣೆಯಾಗಿರಬೇಕು, ನಡೆದದ್ದೆಲ್ಲವೂ ದೇವರಿಗೆ ಪ್ರದಕ್ಷಿಣೆಯಾಗಿ ಬರಬೇಕು, ಮಲಗಿದ್ದೆಲ್ಲವೂ ಭಗವಂತನಿಗೆ ನಮಸ್ಕಾರ ಆಗುವಂತಿರಬೇಕು. ಯಾಕೆ ದೇವರ ಪಾದ ಇಲ್ಲದ ತಾಣ ಎಲ್ಲಿದೆ, ದೇವರಿಗಿಲ್ಲದ ದಿಕ್ಕು ಯಾವುದಿದೆ? ಸರ್ವಗತನಾದ ಪರಬ್ರಹ್ಮನಲ್ಲಿ ನಾವು ಮಲಗಿದ್ದಲ್ಲಿ ತಲೆಯಾಗಿರುವಾಗ ಅದು ದೇವರಿದ್ದಾಗ ಏನಾಗುವುದಿಲ್ಲ ನಮಸ್ಕಾರ ಅಂತ ಆಗುತ್ತೆ. ಹಾಗೆ ಆರಾಧನೆಯ ಮಜಲುಗಳು ಬಂದಾಗ ಭಗವಂತನಲ್ಲಿ ಕೇಳಿಕೊಳ್ಳುವುದು ನೀನೇ ಮಾಡಿಸಯ್ಯ, ಹಾಗಾದ್ರೆ ನಿನ್ನ ಪೂಜೆಯನ್ನು ವೈಭವದಲ್ಲಿ ನೀನು ಮಾಡಿಸಿಕೋ. ಅದಕ್ಕೆ ಇಲ್ಲಿ ಯಸ್ಯ ನಾಹಂ ಕೃತೋ ಭಾವ ಅಂದಿತು, ನಾನು ಮಾಡಿದ್ದಲ್ಲ ದೇವರು ಮಾಡಿದ್ದು ಎನ್ನುವ ಎಚ್ಚರ ಎರಡು ಒಟ್ಟೊಟ್ಟಿಗೆ. ನಾಹಂಕೃತ್ ಭಗವಂತ ಮಾಡುತ್ತಾ ಇದ್ದ. ಅದಕ್ಕೆ ದೇವರು ಕೃಷ್ಣ ಹೇಳುತ್ತಾ ಇದ್ದಾನೆ ಯಸ್ಯ ನ ಅಹಂಕೃತೋ ಭಾವ ಅಂತ. ಇಂದ ಕನ್ವೆ ಮಾಡಿದರೆ ಯಾರಿಗೆ ನಾನು ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ, ಯಾರಿಗೆ ನಾನು ಮಾಡಿದ್ದೆ ಅಂತ ಗೊತ್ತಾಗತ್ತೆ ಅಂತವರು ನಾನು ಮಾಡಿದ್ದನ್ನು ಗೊತ್ತು ಮಾಡಿಕೊಳ್ಳುವುದಿಲ್ಲ ಅಂತಾನೆ. ಎಲ್ಲ ಕಡೆಗೆ ನಾನು ಆಗ್ತಾ ಇರ್ತಾನೆ ಅಂದರೆ ಕೃಷ್ಣ ಹೇಳ್ತಾನೆ ಅಂದಾಗ ಇದಕ್ಕೆ ಅರ್ಥ ಜಾಸ್ತಿ ಇರ್ತದೆ. ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಮಾಡುವುದಲ್ವ ಎಲ್ಲ ಅಂತ. ಅವನು ಹೇಳುವುದು ಅಂದರೆ ದೇವರಾಗಿ ನಾನೇ ಮಾಡೋದು. ಹಿಂದೆ ಹೇಳಿದ್ದ ಮೈ ಸರ್ವಂ ಇದಂ ಪ್ರೋತಂ ಅಂತ, ಎಲ್ಲ ನನ್ನಲ್ಲೇ ಉಂಟಲ್ಲಯ್ಯ, ಎಲ್ಲರೊಳಗೂ ನಾನೇ ನಿಂತು ಮಾಡಿಸುವುದಲ್ಲ ಅಂದಿದ್ದ. ಅಂದ ಯಾರಿಗೆ ನಾನು ಮಾಡುವುದಲ್ಲ ಅಂತ ಗೊತ್ತಾಗಿ ಬರುತ್ತೆ ಅಂತವನು ನಾನೇ ಮಾಡಿದ್ದು ಅಂತ ಹೇಳಿಕೊಳ್ಳುತ್ತಾನೆ, ಅಂದರೆ ಜೀವನು ಜೀವಪಕ್ಷದಲ್ಲಿ ಅಂತವನು ದುರ್ಮತಿ. ಯಾರು ನಾನು ಮಾಡಿದ್ದನ್ನು ಗೊತ್ತು ಮಾಡಿಕೊಂಡು ಯಾರು ನಾನು ಮಾಡಿದ್ದಲ್ಲ ಹೇಳಿಕೊಳ್ಳುತ್ತಾನೆ ಅವನು ಸುಮತಿ ಇಷ್ಟೆ. ಅಂದ ಜೀವ ಮಾಡುವುದಲ್ಲ ದೇವ ಮಾಡುವುದು ಇಷ್ಟೆ. ಇಡೀ ಜಗತ್ತು ಜೀವಮಯ, ಒಬ್ಬನೇ ದೇವ. ಅದೇ ಅರ್ಥ ಆಗುವುದಿಲ್ಲ ನಮಗೆ ಒಬ್ಬನೇ ದೇವನಂದ ತಕ್ಷಣ ಮತ್ತೆ ಬ್ರಹ್ಮರುದ್ರಾದಿಗಳು ಅಯ್ಯ ಅವರು ಜೀವರೇ. ಜೀವರಲ್ಲಿ ಎರಡು ಬಗೆ ಉಂಟು ನೋಡಿ, ಸುಲಭದಲ್ಲಿ ನಿಮಗೆ ಅರ್ಥ ಮಾಡಿಸುವುದಾದರೆ, ತುಂಬ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ ಎರಡು ಬಗೆಯ ಜೀವರು. ಒಂದು ಜೀವರಿಗೆ ಇನ್ನೊಂದಾಗಲಿಕ್ಕೆ ಆಗುವುದಿಲ್ಲ ಅಂತ ಜೀವರು, ಅದಕ್ಕೆ ನಿರಂಶರು ಅಂತ ಹೆಸರು. ಅಂಶ ಅಂದರೆ ಇನ್ನೊಂದು ಅಂತ ಅರ್ಥ. ಇನ್ನೊಂದು ಆಗದೇ ಇರತಕ್ಕ ಜೀವನಿಗೆ ಅವನು ನಮ್ಮಂಥವರು ಜೀವರು, ನಿರಂಶ ಜೀವರು ಅಂತ. ಇನ್ನೊಂದು ಜೀವರಿದ್ದಾರೆ ಅವರಿಗೆ ಇನ್ನೊಂದು ಆಗ್ಬೋದು, ಅದು ಸಾಂಶರು. ಎಷ್ಟು ಆಗ್ಬೋದು ಅವರು, ಅದನ್ನು ನಾವು ಅಡ್ವಾನ್ಸ್ ಸೋಲ್ಸ್ ಅಂತ ಕರಿತೇವೆ ಬೇಕಾದರೆ ಅಷ್ಟೆ. ಅವರಿಗೆ ಸಾಂಶನಾದ ಜೀವರನ್ನು ನಾವು ಕರಿತೇವೆ. ಯಾಕೆ ದೇವರಂತೆ ಕಾಣ್ತಾರೆ ಅಂತ. ಯಾಕೆ ಏನಾಗ್ಬೋದು ಅವರು, ಎಲ್ಲಿ ಓಡ್ತಾರೆ, ಹೇಗೆ ಬರ್ತಾರೆ, ಎಷ್ಟು ಅಂಶಗಳನ್ನು ಪಡಿತಾರೆ, ಯಾರನ್ನು ಬೇಕಾದರೂ ತಮ್ಮ ಕಂಟ್ರೋಲ್ಗೆ ತರ್ತಾರೆ. ಆದ್ರಿಂದ ಅವರು ದೇವರಂತೆ, ಅದಕ್ಕೆ ದೇವತೆ ಅಷ್ಟೆ. ಆದರೆ ಅವರು ದೇವರಿಗೆ ಅಡಿಯಾಳು ಆಗಿಯೇ ಇರೋದು, ಭಗವಂತನ ಪ್ರತಿಬಿಂಬರೇ. ಅವರೇನು ದೇವರು ಅಲ್ಲ, ದೇವರು ಎನ್ನತಕ್ಕಂಥ ಯೋಗ್ಯತೆ ಇಲ್ಲಿಲ್ಲ ಅವರು. ಆದರೆ ದೇವರನ್ನು ಹೆಚ್ಚು ತಿಳಿದವರು, ದೇವರನ್ನು ತಿಳಿಸುವವರು, ದೇವರಂತೆ ಕಾಣಲಿಕ್ಕೆ ಬರ್ತಾರೆ ಅಂತ ಯೋಗ್ಯತೆ ಅವರಲ್ಲಿ. ದೇವರಂತೆ ಅಂದರೆ ಕಾಣಲಿಕ್ಕೆ ಅಷ್ಟೇ, ಬಹಳ ದೊಡ್ಡ ಸಂಗತಿ ಅಲ್ಲ. ಆದರೆ ಈ ಜನ್ಮ ಬದುಕಿನ ಸರ್ಕಲ್ ಅವರಿಗೆ ಉಂಟೆ ಉಂಟು, ಸಂಸಾರದಲ್ಲಿ ಅವರಿದ್ದಾರೆ. ಬ್ರಹ್ಮದೇವರಿಗೂ ಸಂಸಾರ ಇದೆ, ಸರಸ್ವತಿ ಇದ್ದಾಳೆ, ಮಕ್ಕಳಿದ್ದಾರೆ, ಎಲ್ಲ ಸರಿ, ಸನಕಾದಿಗಳು ಮಕ್ಕಳು ಹುಟ್ಟಿದ್ದಾರೆ, ಎಲ್ಲ ಚೆನ್ನಾಗಿಯೇ ಇವೆ, ಪ್ರಶ್ನೆಯೇ ಇಲ್ಲ. ಆದರೆ ತಂದೆ ತಾಯಿಗಳು, ಕೇಳದ ಮಕ್ಕಳು ಅಂದದ್ದಲ್ಲ, ಪ್ರಶ್ನೆಗಳಿಲ್ಲ, ಸಂಸಾರದ ಗಲಾಟೆ ಇಲ್ಲ, ಸಂಸಾರ ಇದೆ. ಬ್ರಹ್ಮಾಂಡಗಳು ಅವರಿಗಿವೆ, ಅಧಿಕಾರ ಇದೆ, ಅದನ್ನು ದುರುಪಯೋಗ ಮಾಡುವುದಿಲ್ಲ. ಎಲ್ಲಿಯೂ ಅನಾಚಾರ ಭ್ರಷ್ಟಾಚಾರ ಯಾವುದೂ ಇಲ್ಲ.
ಅಷ್ಟು ಸಸೂತ್ರವಾಗಿ ನಡೆಸಿ ಅಂದ್ರೆ ಅದಕ್ಕೆ ಹೇಳಿ ದೇವರನ್ನು ತಿಳಿದವರು ದೇವರಂತೆ ಸತ್ಯನಿಷ್ಠರಾಗಿ ಸಂಕಲ್ಪಯುತರಾಗಿ ನಡೆಸಿಕೊಡ್ತಾರೆ. ಎಲ್ಲಿಯೂ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಬಹುದು, ಆಗುವುದಿಲ್ಲ ಅಂತ ಸರ್ವಾತ್ಮನ ಅಲ್ಲ ಇದೆ. ಯಾಕೆಂದ್ರೆ ಅವರಿಗೂ ಕೆಲವೊಮ್ಮೆ ಅಸುರರ ಆವೇಶಗಳಿರ್ತವೆ, ಕೆಟ್ಟವರ ಪ್ರಭಾವಗಳು, ಆವೇಶಗಳು, ಅವರ ಒಡಂಬಡಿಕೆಗಳು, ಅವರ ಅನಿವಾರ್ಯತೆಗಳು ಇರುವುದರಿಂದ ಕೆಲವೊಮ್ಮೆ ಅದು ದೇವರ ಸಂಕಲ್ಪಕ್ಕೋಸ್ಕರ ಮಾಡ್ತಾರೆ ಅವರು. ಆ ತಪ್ಪು ಒಂದು ಗೊತ್ತಾದರೂ ತಪ್ಪನ್ನು ನಡೆಸಿಕೊಡ್ತಾರೆ. ಹಿಂದೆ ಬರಲಿಕ್ಕೆ ಆಗಲಿಲ್ವೋ ಕೇಳಿದರೆ ಅದು ಬಲಾದಿವ ನಿಯೋಜಿತ ಅಂತಾರೆ, ದೇವರು ದೂಡಿದಾಗ ಆಗತ್ತೆ, ಕೆಲವೊಮ್ಮೆ ಆಗಿ ಹೋಗುತ್ತೆ. ದೊಡ್ಡ ಹಾನಿಯಲ್ಲದು, ಅದು ಹಾನಿ ಹಾನಿಯೇ, ಹಾನಿ ಇಲ್ಲ ಅಲ್ಲ ಹಾನಿ. ಆದರೆ ಅತ್ಯಂತ ಎತ್ತರದವರು ಅಂಥ ತಪ್ಪನ್ನು ಮಾಡುವುದಿಲ್ಲ. ಮತ್ತೆ ಈ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರಿಗೂ ಇನ್ನೊಂದು ರೂಪ ತಳೆಯುವ ಯೋಗ್ಯತೆ ಇರುವುದರಿಂದ ಅವರು ಸಾಂಶ ಜೀವರು. ಅದು ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ, ಕಣ್ಣಲ್ಲಿ, ಮೂಗುಗಳಲ್ಲಿ, ಇತ್ಯಾದಿ ಇಂದ್ರಿಯಗಳಲ್ಲಿ ಎಲ್ಲ ಅವರು ನೆಲೆಗೊಳ್ಳುತ್ತಾರೆ. ಅವರು ನೆಲೆಗೊಂಡಾಗ ಅಸುರರು ನೆಲೆಗೊಳ್ಳುತ್ತಾರೆ. ಅದನ್ನು ಅಸುರರು ಅಂದ ತಕ್ಷಣ, ಅವರು ಸಾಂಶರು ಅಂದ ತಕ್ಷಣ ಅವರು ಎತ್ತರದವರೇನಲ್ಲ. ಜೀವರಿಗೆ ಇನ್ನೊಂದು ಆಗುವುದೇ ದೊಡ್ಡ ಸಂಗತಿ ತಿಳ್ಕೊಳ್ಬೇಡಿ, ಅದು ಗುಡ್ ಕ್ವಾಲಿಫಿಕೇಶನ್ ಅಂತ ಹೇಳಬೇಕಾಗಿಲ್ಲ. ಅಂಶತ್ವ ಎನ್ನುವುದು ದೊಡ್ಡ ಸಂಗತಿಯಲ್ಲ. ನಾವೀಗ ಒಂದಿದ್ದೇವೆ, ಇನ್ನೊಂದು ಆಗುವುದಿಲ್ಲ. ಏನು ಕಾಲಕ್ಕೂ ಆಗುವುದಿಲ್ಲ ಇನ್ನೊಂದು, ಇನ್ನೊಂದು ಮಾಡಲಿಕ್ಕೆ ನಮಗಾಗುವುದಿಲ್ಲ. ನಾವು ನಮ್ಮನ್ನು ಮತ್ತೊಂದು ಸೃಷ್ಟಿ ಮಾಡಿಸಿಕೊಳ್ಳಲಾರೆವು, ಎರಡು ಕಡೆಯಲ್ಲಿ ನಾವಿರಲಾರೆವು. ಅಲ್ಲಿಂದ ಮತ್ತೆ ಒಂದಾಗಲಿಕ್ಕೂ ನಮಗಾಗುವುದಿಲ್ಲ. ಒಂದೊಮ್ಮೆ ನಮ್ಮ ಡಿ ಎನ್ ಎ ತೆಗೆದುಕೊಂಡು ಜೀನ್ಸಿಂದ ಇನ್ನೊಂದನ್ನು ಸೃಷ್ಟಿ ಮಾಡಿಸಿಕೊಂಡು ಹೊರಗಿನಿಂದ ಯಾವುದೋ ಒಂದು ರೀತಿಯಲ್ಲಿ ತಂದರೂ ನಮ್ಮ ಹಾಗೆ ಅದು ಯೋಚನೆ ಮಾಡುವುದಿಲ್ಲ. ನಾವು ಅಲ್ಲ, ನಮ್ಮಂತೆ ಕಾಣಿಸ್ತದೆ, ರೂಪಕ್ಕೆ ಮಾತ್ರ ತೆಗೆದದ್ದು. ಡಿ ಎನ್ ಎಯಿಂದ, ಜೀನ್ಸ್ನಿಂದ, ವಂಶವಾಹಿನಿಯಿಂದ ಏನು ತೆಗಿಲಿಕ್ಕೆ ಬರುತ್ತೆ ಕೇಳಿದರೆ ಫಾರ್ಮ್ ತೆಗಿಲಿಕ್ಕೆ ಬರ್ತದೆ, ರೂಪವನ್ನು ತೆಗಿಲಿಕ್ಕೆ ಬರ್ತದೆ. ತದ್ರೂಪ ಸೃಷ್ಟಿ ಹೇಳಿದ್ದು ತದ್ವತ್ ಸೃಷ್ಟಿಯಲ್ಲ, ಶಬ್ದಗಳೆಲ್ಲ ಗುರುತಿಸಬೇಕಾದ ತದ್ರೂಪ ಅಷ್ಟೇ ಹೊರತು ತದ್ವಾನಲ್ಲ, ಅವನೇ ಅಲ್ಲ. ಅವನಂತೆ ಇರೋ ಇನ್ನೊಂದು, ಅದು ಪರವಾಗಿಲ್ಲ. ಅದು ಅದರಲ್ಲಿ ಬುದ್ಧಿ ಇಲ್ಲ, ಚೇತನವೇ ಬೇರೆ, ಇದು ಜೀವ ಅಲ್ಲಲ್ಲ. ತದ್ರೂಪ ಸೃಷ್ಟಿ ಅಂದಾಗ ತಜ್ಜೀವ ಸೃಷ್ಟಿ ಹೇಳಬೇಕು ನೀವು. ಅದೇ ಜೀವನನ್ನು ಎರಡು ಕಡೆಯಲ್ಲಿರುವ ಹಾಗೆ ಮಾಡಬೇಕು. ಸಾಧ್ಯ ಉಂಟು? ಯಾವತ್ತು ಸಾಧ್ಯ? ಅನಂತಾನಂತ ಜೀವಗಳು ಇರುವುದರಿಂದ ಒಂದು ಜೀವ ಎರಡರಲ್ಲಿ ಬರುವುದಿಲ್ಲ ನಮ್ಮಲ್ಲಿ. ಅದೇ ದೇವತೆಗಳಲ್ಲಿ ಬರ್ತದೆ, ಎರಡು ಜೀವ. ಇಂದ್ರ ಇದ್ದಾನೆ, ಅರ್ಜುನ ಇದ್ದಾನೆ, ಇಬ್ಬರು ಒಟ್ಟಾಗಿದ್ದಾನೆ. ಇಂದ್ರನೇ ಅವನದ್ದೇ ಅಂಶ ಅರ್ಜುನ, ಆದರೆ ಇಂದ್ರನಿಗಿಂತಲೂ ಮಿಗಿಲಾದ ಶಕ್ತಿ ಅವನಲ್ಲಿದೆ, ಇಂದ್ರನಿಗಿಂತ ಬೇರೆಯಾದ ಗುಣಗಳಲ್ಲವೇ, ಆದರೂ ಇಂದ್ರನೇ ಇದ್ದಾನವ. ಹಾಗೆ ದೇವತೆಗಳಲ್ಲಿ ಅಂಶತ್ವ ಇದೆ, ಅಸುರರಲ್ಲಿಯೂ ಇದೆ. ಅದನ್ನ ಅಂಶತ್ವ ಇದ್ದ ತಕ್ಷಣ ದೊಡ್ಡ ಸಂಗತಿ ಅಲ್ಲ, ಮನುಷ್ಯರಲ್ಲಿ ಮಾತ್ರ ಇಲ್ಲ ಅಷ್ಟೆ. ಆದ್ದರಿಂದ ಎಲ್ಲರೂ ಜೀವರೇ. ಆದ್ದರಿಂದ ಒಬ್ಬ ದೇವನ ನಿಯಂತ್ರಣದಲ್ಲಿ, ಭಗವಂತನ ನಿಯಂತ್ರಣ, ಅವನೊಬ್ಬನೇ ಬಿಂಬ, ಉಳಿದವರೆಲ್ಲರೂ ಪ್ರತಿಬಿಂಬ. ಪ್ರತಿಬಿಂಬ ಶಬ್ದದಲ್ಲಿ ಒಂದೇ ಬಗೆ. ಪ್ರತಿಬಿಂಬ ಪ್ರತಿಬಿಂಬವನ್ನು ಸೃಷ್ಟಿ ಮಾಡಬಹುದು, ನಮಗೆ ಪ್ರತಿಬಿಂಬವು ಸೃಷ್ಟಿ ಮಾಡಲಿಕ್ಕೆ ಬರುವುದಿಲ್ಲ ಎನ್ನುವುದು ಡ್ರಾಬ್ಯಾಕ್ ಅಷ್ಟೆ, ಕೊರತೆ, ನ್ಯೂನತೆ. ಪ್ರತಿಬಿಂಬದಿಂದ ಪ್ರತಿಬಿಂಬ ತೆಗಿಲಿಕ್ಕೆ ಆಗುವುದಿಲ್ವಾ? ಫೋಟೋದಿಂದ ಫೋಟೋ ತೆಗಿಬಾರ್ದ? ಬರಬಹುದು. ನಮ್ಮ ಫೋಟೋ ತೆಗಿಬಹುದು, ಫೋಟೋದಿಂದ ಫೋಟೋ ತೆಗಿಬಹುದು. ಹಾಗೆ ಪ್ರತಿಬಿಂಬದಿಂದ ಪ್ರತಿಬಿಂಬ ತೆಗೆಯುವಂತೆ ಇರುವುದು ದೇವತೆಗಳು. ಯಾವತ್ತೂ ತೆಗಿಲಿಕ್ಕೆ ಬಾರದಂತೆ ಕೇವಲ ಪ್ರತಿಬಿಂಬರಾಗಿರುವವರು ಮನುಷ್ಯರು. ಇಷ್ಟು ವ್ಯತ್ಯಾಸ, ಅದಕ್ಕೂ ಚಂದ ವ್ಯತ್ಯಾಸ ಸಾಂಶ ನಿರಂಶದಲ್ಲಿ. ಹಾಗಾಗಿ ದೇವತೆಗಳು ದೇವರ ಅಧೀನರೇ. ಅದನ್ನು ಅಹಂಕೃತೋ ಭಾವ ಎನ್ನುವಲ್ಲಿ ಭಗವಂತನೇ ಮಾಡಿದ್ದು ಎನ್ನತಕ್ಕ ಎಚ್ಚರ. ಯಾಕೆಂದರೆ ಭಗವಂತ ನಿಜವಾಗಿ ಅಹಂ, ನಾನು ಅಹಂ ಅಲ್ಲ. ಅಹಂ ಅಂದ್ರೆ ಏನು? ಅಹಂ ಅಂದ್ರೆ ಹಾ ಅಂದ್ರೆ ಬಿಡುವುದು ಅಂತ ಅರ್ಥ. ಅಹಂ ಅಂದ್ರೆ ಬಿಡಲಾರದ್ದು ಅಂತ. ದೇವರನ್ನು ಎಂದೂ ಬಿಡಲಿಕ್ಕೆ ಆಗುವುದೇ ಇಲ್ಲ ಯಾರಿಗೆ. ಬಹಳ ಚೆನ್ನಾಗಿದೆ ಇದು ಶಬ್ದ. ದೇವರನ್ನು ಬಿಟ್ಟಿರುವುದು ಅಂದ್ರೆ ಏನು? ಬಿಡುವುದು ಹೇಗೆ? ನಾವು ಪ್ರತಿಬಿಂಬರಾದವರಿಗೆ ನಮ್ಮ ಅಸ್ತಿತ್ವವೇ ದೇವರಿದ್ದಾಗ. ದೇವರು ಇಲ್ಲ ಅಂದ್ರೆ ನಾವು ಇಲ್ಲ. ನೆರಳು ಇರುವುದು ಹೇಗೆ ಮನುಷ್ಯ ಇದ್ದದ್ರಿಂದ? ಮನುಷ್ಯನ ಇಲ್ಲದಿದ್ದರೆ ನೆರಳು ಎಲ್ಲಿಂದ ಬರಬೇಕು? ಇಲ್ಲವೇ ಇಲ್ಲ. ಅಂದ ಕೇವಲ ನೆರಳು ಅಂತ ಇರುವಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಕೇವಲ ಪ್ರತಿಬಿಂಬ ಇರಲಿಕ್ಕೆ ಬರುವುದೇ ಇಲ್ಲ. ವಸ್ತು ಇಲ್ಲದಿದ್ದರೆ ಪ್ರತಿಬಿಂಬ ಇಲ್ಲ. ಆದ್ದರಿಂದ ಭಗವಂತ ಎನ್ನುವ ವಸ್ತು ಸರ್ವತ್ರ ಇರುವುದರಿಂದ ಯಾವ ಕಾಲದಲ್ಲಿಯೂ ಪ್ರತಿಬಿಂಬವನ್ನು ಇಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ನಾವು ಪ್ರತಿಬಿಂಬರಾಗಿರುವುದರಿಂದ ನಾವು ನಿಜವಾಗಿ ಅಹಂ ಅಲ್ಲ. ಬಿಡಲಾರದ ಸಂಗತಿ ನಮಗೆ ಯಾವುದು ಕೇಳಿದರೆ ದೇವರು. ಅಹೇಯತ್ವಾತ್ ಅಹನ್ನಾಮ, ಒಂದು ಬಿಟ್ಟಿರದ ಸಂಗತಿ ಮತ್ತು ಒಂದು ಇಲ್ಲದ ಸಂಗತಿ ಉಳ್ಳವನು, ಅಂದರೆ ಯಾವುದೋ ದೋಷ ಇಲ್ಲದವನು, ಅದು ಭಗವಂತ. ನಮಗೆ ಎಲ್ಲ ದೋಷ ಇದೆ, ಪರಾಧೀನತ್ವ ಇದೆ, ಅಲ್ಪಶಕ್ತಿ ಇದೆ, ಅಸಾರವಜ್ಞ ಇದೆ, ಹಸಿವು ಬಾಯಾರಿಕೆ ಇವೆ, ಕಷ್ಟಗಳಿವೆ, ದುಃಖಗಳಿವೆ, ನಿದ್ದೆ ಬೇರೆ ಇದೆ, ಇದೆಲ್ಲ ತೊಂದರೆಗಳು ನಮಗಿದೆ. ಅದರಿಂದ ಎಲ್ಲ ತೊಂದರೆಗಳಲ್ಲಿ ಇರುವುದು ನಾವಾದ್ದರಿಂದ ನಮ್ಮಲ್ಲಿ ಬಿಡಬೇಕಾದ ಸಂಗತಿಗಳು ಸುಮಾರಿದೆ, ದೋಷಗಳು. ಒಂದು ಬಿಡಬೇಕಾದ ಸಂಗತಿ ಇಲ್ಲದವನು ದೇವರು ಮಾತ್ರ. ಸರ್ವ ದೋಷ ದೂರ,
ಸಕಲ ಗುಣಪೂರ್ಣ, ಅದು ಭಗವಂತ. ಅದನ್ನು ಅವನು ಭಗವಂತ ಮಾಡಿದ್ದಾನೆ ಎನ್ನುವ ನೆನಪಿನಿಂದ ಯಾರು ಬದುಕಿದ್ದಾನೆ ಅವನು ಮಾಡಿದ ಕರ್ಮ ಒಳ್ಳೆಯದು, ಅವನು ನಿಜವಾಗಿ ಸುಮತಿ ಅಂತ. ಇದು ಹಿಂದೆ ಹೇಳಿದ ಯಸ್ಯ ನಾಹಂಕೃತೋ ಭಾವ ಎನ್ನುವುದರ ಪರ್ಯಾಯಾರ್ಥ, ನಾನು ಮಾಡುವುದಲ್ಲ ಎನ್ನುವ ಅಭಿಪ್ರಾಯ, ದೇವರು ಮಾಡ್ತಾನೆ ಎನ್ನುವ ಅಭಿಪ್ರಾಯ ಯಾರಲ್ಲಿ ಇದೆಯೋ ಹೇಳುವಾಗ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಯ ಲಿಪ್ಯದೇನ ಸಮಾಪೇನ ಪದ್ಮವತ್ರ ಮೀಮಾಂಬಸ ಅಂದಿದ್ದ. ಇದು ಐದನೇ ಅಧ್ಯಾಯದಲ್ಲಿ ಬಂದಾಗ, ಬಹಳ ಹಿಂದೆ. ಕರ್ಮ ಸಿದ್ಧಾಂತಗಳು ಎರಡರಿಂದ ಹಿಡಿದು ಆರರವರೆಗೆ ಅನೇಕ ಮುಖಗಳಲ್ಲಿ ಹಬ್ಬಿದೆ. ಅಲ್ಲೆಲ್ಲೆಲ್ಲಿದ್ದ ಸಂಗತಿಗಳನ್ನು ಇಲ್ಲಿ ಚೂರು ಚೂರು ಸಿಕ್ಕಿಸಿ ಒಂದು ಬೇರೆ ಮಾಡ್ತಾ ಇದ್ದಾನೆ ಕೃಷ್ಣ. ಯಸ್ಯ ನಾಹಂಕೃತೋ ಭಾವ ಬುದ್ಧಿ ಯಸ್ಯ ನಲಿಪ್ಯತೆ ಅಂದ. ಎರಡು ಶಬ್ದ ಇಟ್ಕೊಂಡು, ನಾನು ಮಾಡಿದ್ದಲ್ಲ ಅನ್ನುವವನು, ಅವನ ಬುದ್ಧಿ ಯಾವತ್ತೂ ಲೇಪಕ್ಕೆ ಒಳಗಾಗುವುದಿಲ್ಲ, ಕರ್ಮದ ಲೇಪಕ್ಕೆ ಅಂಟಿಕೊಳ್ಳುವುದಿಲ್ಲ, ಅಲ್ಲಿನ ಯಾವುದೋ ತಪ್ಪು ಒಪ್ಪುಗಳಿಗೆ ಅವನು ಬದ್ಧನಾಗುವುದಿಲ್ಲ. ಲೇಪ ಇಲ್ಲ ಅಂದ್ರೆ ಅಷ್ಟೇ ಅರ್ಥ. ನಾವು ಹಲಸಿನಕಾಯಿ ತಿನ್ನಲಿಕ್ಕೆ ಹೊರಟವರು, ಸೀದ ಕೈ ಹಾಕಿದ್ದೇವೆ ಅಂದರೆ ಅದೆಲ್ಲ ನಮಗೆ ಮೆತ್ತಿಕೊಳ್ಳುತ್ತದೆ ಮೇಣ. ಅದು ಎಣ್ಣೆ ಹಚ್ಚಿಕೊಂಡ್ರೆ ಹೀಗೆ ಮೆತ್ತಿಕೊಳ್ಳುವುದಿಲ್ಲವೋ, ಅದರಿಂದ ಹಲಸಿನಕಾಯಿ ಮುಟ್ಲಿಲ್ಲ ಹೇಳುವುದಲ್ಲ. ಅವನ ಕೈಯಲ್ಲಿ ಮೇಣ ಆಗಲಿಲ್ಲ, ಯಾಕೆ? ಅವನ ಹಲಸಿನಕಾಯಿ ಮುಟ್ಲಿಲ್ಲ, ಅದು ಮರಳುತ್ತರ ಸರಿ ಇಲ್ಲ. ಹಲಸಿನಕಾಯಿ ತಿಂದಿದ್ದಾನೆ, ಕೈ ಹಾಕಿಯೇ ತಿಂದಿದ್ದಾನೆ, ಆದರೂ ಮೇಣ ಹತ್ತಲಿಲ್ಲ, ಯಾಕೆ ಅಂದರೆ ಅವನು ಎಣ್ಣೆ ಹಚ್ಚಿಕೊಂಡಿದ್ದಾನೆ ಅಂತ. ಅಂದ ಕರ್ಮ ಮಾಡಿಯೂ ಕರ್ಮದ ಲೇಪ ಇಲ್ಲದಂತೆ ಆಗುವುದು ಹೊರತು ಕರ್ಮ ಬಿಟ್ಟೇ ಲೇಪ ಇಲ್ಲದಂತೆ ಆಗುವುದಲ್ಲ. ಅದು ತಪ್ಪು, ಅದು ಉತ್ತರವೇ ಅಲ್ಲ. ಅದು ಉತ್ತರ ಅಲ್ಲ ಎಂಬಿಕ್ಕೋಸ್ಕರ ಕೃಷ್ಣ ಎರಡು ಅಭಿಪ್ರಾಯ ಇಟ್ಕೊಂಡಿದ್ದಾನೆ. ನಾನು ಮಾಡಿದ್ದಲ್ಲ ಆದರೆ ಮತ್ತೆ ಯಾರು ಮಾಡಿತ್ತು? ದೇವರು ಮಾಡಿತ್ತು. ಎಲ್ಲಿ ನಿಂತು ಮಾಡಿತ್ತು? ನಿನ್ನೊಳಗೆ ನಿಂತೆ ಮಾಡಿಸಿತ್ತು. ಅನ್ನ ಪ್ರಧಾನವಾದ ಶಕ್ತಿ ಭಗವಂತನದ್ದು ಹೇಳಿತ್ತು. ಅದಕ್ಕೋಸ್ಕರ ಬ್ರಹ್ಮಣ್ಯ ಆದಾಯ ಕರ್ಮಾಣಿ, ಭಗವಂತನಲ್ಲಿ ಕರ್ಮವನ್ನು ಬಿಟ್ಟು ಅಂದರೆ ದೇವರು ಮಾಡ್ತಾನೆ ಎನ್ನುವ ಎಚ್ಚರ ಪಡೆದು ಅಂತ ಅರ್ಥ. ಅವನಲ್ಲಿ ಬಿಟ್ಟು ಅಂದರೆ ಕರ್ಮವನ್ನು ದೇವರಿಗೆ ಬಿಟ್ಟು ದೇವರ ಕೋಣೆಯಲ್ಲಿ ಇಟ್ಟು ಹೋಗುದು. ಆರತಿ ಬತ್ತಿ ಅಲ್ಲ, ನೀನು ಹಾಕಿಕೊಂಡು ಪೂಜೆ ಮಾಡಿಕೋ. ನರತೆ ತತ್ಕ್ರಿಯತೆ ಮಂತ್ರ ಹಾಗೆ ಉಂಟು. ನೀನಿಲ್ಲದೇನು ನಡೆಯುವುದಿಲ್ಲ. ಭಗವನ್ ಚಿತ್ರಮರ್ಚ, ನಿನ್ನ ಪೂಜೆ ನೀನು ಗಮ್ಮತ್ತು ಮಾಡಿಕೋ ಹೇಳಿ ಬಾಗಿಲು ತೆಗೆದು ಬತ್ತಿ ಎಣ್ಣೆ ಎಲ್ಲ ಅದು ಒದ್ದೆ ಮಾಡಿ ಇಡುವುದಲ್ಲ, ಅದು ಮತ್ತೆ ಕೈಗಾಗತ್ತೆ. ಅದನ್ನ ಎಲ್ಲ ಬತ್ತಿಯನ್ನು ಸಹ ಬತ್ತಿ ಮಾಡಿ ಇಡುದಲ್ಲ, ಹತ್ತಿಯನ್ನೇ ಹಿಡಿದು ನೀನೇ ಹೊಸದುಗೋ. ಬೇಕಾದಂತ ಬೆಲ್ಲವೂ ಇಟ್ಟುಬಿಡುದು. ಕೆಲವರು ಬೆಲ್ಲ ಹಿಡಿಯೋದು ಹೊಸಲಿಕ್ಕೆ ಬರುವುದಿಲ್ಲ. ಬೇಕಾದ್ರೆ ಬೆಲ್ಲ ನೆಕ್ಕಿಕೊಂಡು ಹೊಸೆ ಅಥವಾ ಹಾಗೆ ಹೇಳು ನಿನಗೆ. ಅದು ಮಕ್ಕಳು ಅಲ್ಲ, ನಾನು ಹೇಳುವುದು ನೋಡಿದ ಕತೆ ಹೇಳುವುದು. ಬೆಲ್ಲ ಇಟ್ಕೊಳ್ಳುತ್ತಾರೆ, ಅದು ಹೊಸಿತಾ ಇರ್ತಾರೆ, ಬೊಂಬು ಬರ್ತದೆ, ಗಲಾಟೆ ಮಾಡ್ತದೆ, ಅಮ್ಮ ಬೆಲ್ಲ ಹೇಳ್ತದೆ. ಅದು ಹೇಳುವಾಗ ಯಾವಾಗ ಕೊಡುವಾಗ ಕೇಳುವುದಷ್ಟೇ. ಅದಕ್ಕಿಂತ ಮೊದಲು ಅದು ನಕ್ಕಿರ್ತದೆ, ಚೂರು ಚೂರು ನಕ್ಕಿ ಮೆಲ್ಲ ಇರ್ತದೆ. ಇದು ಟಿವಿ ನೋಡ್ತಾ ಹೊಸಿಯುದು, ಟಿವಿ ನೋಡುವಾಗ ಅಲ್ಲಿ ಅಂತ ಉಂಟು, ಅದೇ ನೋಡ್ತಾ ಇರ್ತದೆ. ಅದರಲ್ಲಿ ಮಗು ಒಮ್ಮೆ ಬಾಯಲ್ಲಿ ಹಾಕೊಂಡು ತೆಗೆದಿರ್ತದೆ, ಮತ್ತೆ ಸುಮಾರು ಹದಿನೈದು ನಂತರ ಮೇಲೆ ಅಮ್ಮ ನನಗೆ ಚೂರು ಕೂಡ ಹೇಳ್ತದೆ. ಆನಂತರ ಅದು ತುಂಡು ತುಂಡು ಮಾಡಿಕೊಟ್ಟು ಮತ್ತೆ ಏಳು ಹಸಿದ ಕೂತ್ಕೊಳ್ತಾಳೆ. ಚೆನ್ನಾಗಿ ಇವೆಲ್ಲ ಕೃಷ್ಣ ಮಠಕ್ಕೆಲ್ಲ ಭಕ್ತಿಯಾಗಿ ದೇವರ ಸೇವೆಗೆ ಬರುವಂಥದ್ದು, ಆಗ ನಿಮಗೆ ಪುಣ್ಯ ಬರ್ತದೆ. ಅದಕ್ಕೆ ಕೃಷ್ಣ ಹೇಳಿದ ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಪರಮಂದ. ಮೊದಲು ಹಾಳು ತಕೋ, ಮತ್ತೆ ಒಳ್ಳೆಯದು ಕೇಳು ಅಂದ. ಮೊದಲು ಮಾಡಿದ ಅನ್ಯಾಯದ ಫಲವನ್ನು ಮುಗಿಸಿಕೋ, ಎಷ್ಟೋ ನರಕಗಳು, ಮತ್ತೆ ಒಳ್ಳೆಯದು ನೋಡುವ ಅಂತಾನೆ. ನಮ್ಮ ಕಣ್ಣಾರೆ ಗೊತ್ತಿದೆ ಇದೆಲ್ಲ ವಿಷಯಗಳು. ಗೊತ್ತಿದ್ರು ನಾವು ಮನೆಯಲ್ಲಿ ಕೂತು ಬತ್ತಿ ಹೊಸೆಯುವುದಿಲ್ಲ. ನಮಗೆ ಮಾರಾಟಕ್ಕೂ ಬೇಕು, ಇನ್ಯಾವುದಕ್ಕೂ ಬೇಕಿಟ್ಟುಕೊಳ್ಳುವ. ಹಾಗಾಗಿ ನಾವು ಹೀಗೆ ಅನ್ಯಾಯ ಮಾರ್ಗದಲ್ಲಿ ಅನ್ಯಾಯಗಳಿಂದಲೇ ಏನು ಮಾಡುವುದು ಏನು ಕೇಳುತ್ತೇವೆ? ದೇವರು ಹೇಳಿದ್ದಾರಾ ನನಗೆ ಸಾವಿರ ಬತ್ತಿ ಮಂಗಳಾರತಿ ಬೇಕು ಅಂತ? ಮೂರೇ ಸಾಕು. ಸಾಜ್ಯಂ ತ್ರಿವರ್ತ ಸಂಯುಕ್ತಂ ಮುನ್ನಿನ ಯೋಜಿತಂಬಯ ದೀಪಂಗ್ರಹಾಣ ದೇವೇಶ. ದೇವರಿಗೆ ಎಷ್ಟು ಬೇಕು ಕೇಳಿದರೆ? ಮೂರು ಬತ್ತಿ ಸಾಕು. ಮೂರು ಬತ್ತಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಬೆರಳಿನಲ್ಲಿ ಯೋಗ್ಯತೆ ಇಲ್ವ? ದಿನಕ್ಕೆ ದೀಪ ಕೊಡಲೇಬೇಕಿದ್ದರೆ ದೇವರಿಗೆ ದೀಪ ಎನ್ನುವ ಉಪಚಾರವನ್ನು ನಾವು ದೇವರಿಗೆ ಕೈಯಾರೆ ಕೊಡ್ತೇವೆ ಎನ್ನುವ ಹಮ್ಮು ಶ್ರದ್ಧೆ ಇಲ್ಲೇ ನಮ್ಮಲ್ಲಿ ಉಂಟು ಅಂತಾದರೆ ಮೂರು ಹತ್ತಿಯಲ್ಲಿ ಬತ್ತಿಯನ್ನು ಹೊಸಲಿಕ್ಕೆ ನಮ್ಮ ಕೈಯಲ್ಲಿ ಸಂಕಟ ಆಗ್ತದ? ಯೋಚನೆ ಮಾಡು. ನಮ್ಮ ಮಗುವಿಗೆ ನಾನು ಹೇಳುತ್ತೇನಲ್ಲ, ರಾಗಿಯನ್ನು ನಾವೇ ತಂದು ಅದನ್ನು ಒದ್ದೆ ಮಾಡಿ ಅದರ ಮಣ್ಣು ಕಣ್ಣು ಬಿಡಿಸಿ ಅದನ್ನು ಬಿಸಿಲಿಗೆ ಬೈರಾಸದಲ್ಲಿ ಹಾಕಿಟ್ಟು ಅದು ಒಣಗಿಸಿ ಅದನ್ನು ಮತ್ತೆ ಚೆನ್ನಾಗಿ ರುಬ್ಬಿ ಅದನ್ನು ಮತ್ತೆ ಹಾಗೆ ನೆನೆಸಿಟ್ಟು ಅದು ಹಾಲು ಬರುವಂತೆ ಮಾಡಿ ಅದನ್ನು ಮತ್ತೆ ಬಿಸಿಲಲ್ಲಿ ಹಾಕಿ ಕಾಗೆಗಳನ್ನು ಓಡಿಸಿ ಅದನ್ನು ಮತ್ತೆ ಪಲ್ಲೆ ತಂದಿಟ್ಟು ಮಣ್ಣೆ ಮಾಡಿಸಿ ಅದಕ್ಕೆ ಗಲಡಿಸಿ ನಾಲ್ಕಾರು ತಿಂಗಳವರೆಗೆ ಕೊಡ್ಲಿಕ್ಕೆ ಹೋಗ್ತೇವೆ ಅಂದರೆ ಎಷ್ಟು ಪ್ರೀತಿ ಇಲ್ಲ? ಅದಕ್ಕೆ ಹೇಳಿದ್ದೆ ಮಗುವಿನ ಮೇಲೆ ಪ್ರೀತಿ ಅಲ್ಲ, ಮಗು ದೇವರ ಪ್ರತೀಕವಾಗಿ ನಡೆದಾಡೋದು. ನಮ್ಮ ಮನೆಯಲ್ಲಿ ಹುಟ್ಟಿ ಬಂದಿದೆ, ಅವತರಿಸಿದ ಒಂದು ದೇವರು. ಯಾಕಾಗುವುದಿಲ್ಲ? ಯಾವನ ಮಹಾನ್ ಸಂತ ಅಲ್ಲಿ ಬರಬಹುದು ಗೊತ್ತಿಲ್ಲ, ಹೇಗೆ ಹೇಳುವ? ಅಥವಾ ಸುಮ್ಮನೆ ಬೆಪ್ಪನಾಗಿ ಕಣಮುಚ್ಚಿ ಸಾಧನೆ ಮಾಡಿಕೊಂಡು ಹೋಗುವ ಜೀವ ಬಂದು ಹೋಗಿರ್ಬೋದು. ಇರಲಿ ಅಯ್ಯ, ನಾವೇನು ದುಡ್ಡು ಕೊಟ್ಟು ತಂದದ್ದಲ್ಲ, ದೇವರು ಕೊಟ್ಟ ಪ್ರಸಾದ ಮಾಡಿಕೊಳ್ಳು. ಹೀಗೆ ಎಷ್ಟು ಖುಷಿಯಿಂದ ಅದಕ್ಕೆ ಅಷ್ಟು ಕಷ್ಟಪಟ್ಟು ನಾವು ಕೊಟ್ಟಿರ್ತೇವೆ, ಹಿಂದೆ ಪಡೀಲಿಕ್ಕುಂಟ?
ನಾನು ನಿನಗೆ ಮಣ್ಣಿ ಮಾಡಿಕೊಟ್ಟಿದ್ದೇನೆ, ನಾನೀಗ ಸಾಯಲಿಕ್ಕೆ ಬಿದ್ದಿದ್ದೇನೆ, ಅದೇ ರೀತಿಯಲ್ಲಿ ರಾಗಿಯ ಮಣ್ಣಿ ಮಾಡಿಕೊಂಡು ಅಂತ ಕೇಳುತ್ತೇವ? ಕೇಳುವಿಲ್ಲ, ಕೇಳಿದ್ರು ಕೊಡ್ತಾವ? ಅದು ಗೊತ್ತಿಲ್ಲ. ಹಾಗಾಗಿ ದೇವರ ಮೇಲೆ ಅದೇ ಪ್ರೀತಿಯಿಂದ ಮೂರು ಬತ್ತಿ ನಾವೇ ಕೈಯಾರೆ ಹೊಸದು ಎಷ್ಟು ಕಷ್ಟ ಉಂಟು? ಒಂದೆರಡು ನಿಮಿಷದ ಒಳಗಾಗುತ್ತೆ, 10 ದಿನದ 30 ಬತ್ತಿಗಳು. ಅದನ್ನು ತುಪ್ಪದಲ್ಲಿ ನಾವೇ ಹಾಲು ಕಳೆದು ಮೊಸರು ಎತ್ತಿ ಬೆಣ್ಣೆ ತೆಗೆದು ಕಾಯಿಸಿದ ಕೃಷ್ಣನಿಗಾಗಿ ಕಾಯಿಸಿದ ಬೆಣ್ಣೆ ತುಪ್ಪ, ಆಹಾ ಎಷ್ಟು ಖುಷಿ ಇಲ್ಲ. ಆಗ ಆ ದೀಪ ಉರಿಯುವ ಹೊತ್ತು ಅಷ್ಟು ಕ್ಷಣವೂ ನಮ್ಮ ಬದುಕು ಧನ್ಯ ಆಗತ್ತೆ. ಖಾಲಿ ಸಣ್ಣವಾಗಿರತಕ್ಕ ಉಪಾಸನೆ, ಚೊಕ್ಕವಾಗಿ ಅದನ್ನು 100% ಕರೆಕ್ಟಾಗಿ ಅಷ್ಟು, ಇಲ್ಲಾದ್ರೆ ಪೂರಾ ಮೈನಸ್ಸಲ್ಲಿ ಮಾಡುದು ನಾವು ಎಲ್ಲ ತಪ್ಪೇ. ಯಾರ್ಯಾರದ್ದು ಮನೆದ್ದು ಏನೇನೋ ಮಾಡಿದ್ದು ಹೇಗೇಗೋ, ಅದೇ ಯಾವುದೋ ಅಂಡೆ ಬೇಯಿಸಿದ, ಏನೋ ತಿಂದು ಹಾಕಿದ, ಗ್ಯಾಸ್ ಅಂಡೆಯಲ್ಲಿ ಎಲ್ಲವನ್ನು ಮಾಡಿಕೊಟ್ಟ ತುಪ್ಪ ಯಾರಿಗೆ ಬೇಕಾಯ್ಯೋದು? ಮನೆಯಲ್ಲಿ ಕಾಯಿಸಿದ ತುಪ್ಪ ಆದರೂ ಅಂಡೆಯಲ್ಲಿ ಕಾಯಿಸಿರ್ತಾರೆ, ದೊಡ್ಡಿಯಲ್ಲಿ ಯಾವುದೋ ರಜಸ್ವಲೇ ಕರೆದಿರ್ತಾಳೆ ಹಾಲನ್ನು. ಅಲ್ಲ, ದೇವರ ವಿಷಯದಲ್ಲಿ ಕೇಳಿದ್ನ ನಾವು, ಶಾಸ್ತ್ರದ ಚೌಕಟ್ಟು ನೋಡಿಕೊಂಡ್ರೆ. ಇನ್ಯಾರಯ್ಯ ನೀವು ಬಂದು ಕರೆದು ಬರ್ತೀರಿ ಹೇಳಿದ್ರೆ, ನನಗೆ ಕರೀಲಿಕ್ಕೆ ಬರೋದಿಲ್ಲ, ಅದು ವಿಷಯ ಬೇರೆ. ಎಲ್ಲ ಎಷ್ಟು ಮನೆಯ ಜನರ ಹಾಲು ಕರೀಲಿಕ್ಕೆ ನಾನು ಹೋಗಲಿ, ಅದು ಆಗುವ ಸಂಗತಿಗಳೆಲ್ಲ ಹೇಳಿಕೆ ಕೊಡ್ಬೋದು, ಅದನ್ನು ನನ್ನ ಮೇಲೆ ಕೇಳಲಿಕ್ಕೆ ಇಲ್ಲ. ಶಾಸ್ತ್ರ ಕೇಳಿದ್ದ ವ್ಯವಸ್ಥೆಗಳು ಮಾತ್ರ. ಹಾಗಾದ್ರೆ ಬಿಡುವುದಾ? ಬಿಡುವುದೇ ಚಂದ, ಆಗುವುದಿಲ್ಲ ಆದ್ರೆ ಬಿಡುವುದು ಚಂದ ಹೊರತು ತಪ್ಪು ಮಾಡುವುದು. ಅದಕ್ಕೆ ಕೃಷ್ಣ ಹೇಳಿದ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಹ ನಿಪ್ಯತೆ ನಸ ಪಾಪೇನ, ಪದ್ಮಪತ್ರ ಮೀಮಾಂಬಸ. ಇದೇ ಶಬ್ದಗಳನ್ನು ಇಡೀಗರೆಯಲ್ಲಿ ಹೇಳಿದ್ದನಲ್ಲಿ. ಇಲ್ಲಿನ ಒಂದು ಮಾತಿಗೆ ಅಲ್ಲಿ 2-3 ಮಾತು ಬಂದಿದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವ, ನಾನು ಮಾಡಿದೆ, ನನ್ನಲ್ಲಿ ಇದೆ ಅದು ಅಂತ ಮಮತೆಯನ್ನು ತೊರೆದು ಫಲದ ಆಸೆಯನ್ನು ಬಿಟ್ಟು ಅಂತವನಿದ್ರೆ ಮಾಡಬೇಕು ಅವನು. ಸಂಗಂ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವ ಕರೋತಿಯ, ಮಾಡುದು ಮಾಡ್ಲಿಕ್ಕುಂಟು, ಕರ್ಮ ಬಿಡ್ಲಿಕ್ಕಿಲ್ಲ ಅಂತಾನೆ. ಈ ಶ್ಲೋಕಗಳಿಗೆಲ್ಲ ಕರ್ಮ ಬಿಡುವ ಅರ್ಥ ಬರೀತಾರೆ ಹಾಳಾಗ್ಲಿಕ್ಕೆ. ಕರ್ಮ ಎಂದೂ ಬಿಡ್ಲಿಕ್ಕಿಲ್ಲ. ಯಾವ ಕಾಲಕ್ಕೂ ಒಂದೊಮ್ಮೆ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತಾದ್ರೆ ಅರ್ಜುನ ಯಾವತ್ತೇ ರಥದಿಂದ ಹಾರಿ ಹೋಗ್ತಿದ್ದ, ಮೊದಲೇ ಹೇಳಿದ್ದವನು. ಶ್ರೇಯೋ ಭೋಕ್ಷ್ಯಂ ಭೈಕ್ಷ್ಯಂ ಅಪೀಹರೋಕೆ ಅಂತಾನೆ, ನನಗೆ ಯುದ್ಧಕ್ಕಿಂತ ಕಾಡಿನಲ್ಲಿ ಹೋಗುವುದು ಚಂದ, ಭಿಕ್ಷೆ ಬೇಡ್ತೇನೆ. ಅವ್ರು ಭಿಕ್ಷೆ ಬೇಡಲಿಲ್ಲ ರೀ, ಒಂದು ಸ್ವಲ್ಪ ಸಮಯ ಬೇಡಿದ್ರು, ಅದು ವಾರಣಾವತದಲ್ಲಿದ್ದಾಗ ಮಾತ್ರ, ಅಲ್ಲಿಂದ ತೆರಳಿದಾಗ ಮಾತ್ರ, ಏಕಚಕ್ರ ನಗರಕ್ಕೆ ಪಂಚಾಲಕ್ಕೆ ತೆರಳಿದಾಗ ಮಾತ್ರ. ಮತ್ಯಾವ ಕಾಲದಲ್ಲಿ ಅವರ ಕೈಯಲ್ಲಿ ವನವಾಸಕ್ಕೆ ಹೋಗುವಾಗ ಅವರ ಕೈಯಲ್ಲಿ ಅಕ್ಷಯ ಪಾತ್ರ ಇತ್ತು. ಅಕ್ಷಯ ಪಾತ್ರೆ ಅಂದ್ರೆ ಬೇಡಿದ್ದು ಕೊಡುವುದು, ಬೇಕಾದಷ್ಟು ಕೊಡುವುದು ಅಷ್ಟೇ ಅಲ್ಲ, ಬೇಡಿದ್ದು ಕೊಡುವುದು. 100,000 ಜನ ಊಟಕ್ಕಿದ್ರು ಅಲ್ಲಿ ಕೂತ್ಕೊಂಡು, ಸನ್ಯಾಸಿಗಳು ಗೃಹಸ್ಥರು ಎಲ್ಲ, ಅವರು ಊಟದ ತಟ್ಟೆ ನೋಡಿದ್ರೆ ಬಂಗಾರದ್ದು. ಮತ್ತೆ ನೀವು ಎಲೆಯಲ್ಲಿ ಬಿಸಾಡೋದು ಅಂತ ಕೇಳಬೇಡಿ, ಅಷ್ಟು ಜನರದ್ದು. ಹೇ, ಎಲೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ ಅವರು, ಬಂಗಾರದ ಬಟ್ಟಲಿನಲ್ಲಿ ಊಟ ಮಾಡ್ತಿದ್ರು ಚಂದ ಮಾಡಿ. ಅಷ್ಟು ಜನರು ಬಂಗಾರದ ಬಟ್ಟಲಿನಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಧರ್ಮರಾಜನ ಕಾಡಿನಲ್ಲಿ ಕೂತಾಗ 10 ವರ್ಷದ ಊಟ ವೈಭವ. 4-6 ವರ್ಷ ಇತ್ತು. ಮತ್ತೆ 5-6 ವರ್ಷ ಅವರು ಮೇಲಕ್ಕಿದ್ರು, ಕುಬೇರನ ಅರಮನೆಯಲ್ಲಿದ್ದರು ಅವರು. ಮತ್ತೆ ಇನ್ನು ಗಮ್ಮತ್ನಲ್ಲಿತ್ತು, ಅಲ್ಲಿಗೆ ಇವರೆಲ್ಲ ಬರಲಿಲ್ಲ. ಮನುಷ್ಯರು ಹೋಗದ ಜಾಗದಲ್ಲಿ ಹೋಗಿ ಅವರು ಕೂತಿದ್ದಾರೆ, ಆದ್ರಿಂದ ಯಾರು ಬರಲಿಲ್ಲ ಅಲ್ಲಿಗೆ, ನಿಲ್ಲಿಸಿದ್ರು ಅವರನ್ನು. ಹೀಗೇನು ಕಷ್ಟಪಡಲಿಲ್ಲ. ಆದ್ರೂ ಹೇಳ್ತಾನೆ, ನನಗೆ ಇದಕ್ಕಿಂತ ಯುದ್ಧಕ್ಕಿಂತ ವಾಸಿ ಭೈಕ್ಷ್ಯ, ನಿನ್ನೊಮ್ಮೆ ಕರ್ಮಕ್ಕಿಂತ ಜ್ಞಾನ ಮಿಗಿಲು ಹೇಳುವುದಾದರೆ ಅಂದ. ಇಲ್ಲಯ್ಯ, ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಕರ್ಮ ಬಿಡ್ಲಿಕ್ಕೆ ಎಂದೂ ಹೇಳುವುದಿಲ್ಲ ಯಾರಿಗೂ ಅನ್ನ. ಅದನ್ನು ಗಟ್ಟಿ ಮಾಡ್ತಾನೆ ಈ ಉಪಸಂಹಾರದಲ್ಲಿ. ಪೂರ ಇನ್ನು ಅದೇ ಕರ್ಮತಂತ್ರದ ಪರಿಪೂರ್ಣವಾದ ತಿಳುವಳಿಕೆಯ ವ್ಯವಸ್ಥೆಗಳು. ಕರ್ಮ ಏನು, ತಿಳಿಯುವುದೇನು, ಮಾಡುವವನು ಯಾರು, ಇವರೆಲ್ಲರ ತ್ರೈವಿಧ್ಯಗಳ ಚಿಂತನೆಗಳಿನ್ನು ಪೂರ ಅದೆಯೇ. ಕೊನೆಯ ಘಟ್ಟದವರೆಗೂ ಸಹ ಕರ್ಮ ಪ್ರಪಂಚವನ್ನು ತಿಳಿತಿಳಿಯಾಗಿ ಎಸಳೆಸಳಾಗಿ ಬಿಡಿಸಿ ಬಿಡಿಸಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಅದರ ಮಹತ್ತಿಗೆ ಇದೆ ಅಂತ ಶಾಸ್ತ್ರೀಯವಾಗಿ ಗಟ್ಟಿ ಮಾಡ್ತಾನೆ ಭಗವಂತ ಕೂತುಕೊಂಡು. ಅದು ಇಲ್ಲಿ ಹೇಳ್ತಾನೆ, ಹಿಂದೆ ಹೇಳಿದ್ದೆ ನಾನು ಮಾಡುವುದಲ್ಲ ಎನ್ನುವುದು ಇವತ್ತು ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ. ದೇವರು ಮಾಡಿದ್ದು ಅಂತ ಹಿಂದೆ ಹೇಳು ಅಂತ ಹೇಳಿದ್ದೆ ನಾನು. ಬ್ರಹ್ಮಣ್ಯಾಧಾಯ ಕರ್ಮಾಣಿ, ಇನ್ಯಾರಲ್ಲಿ ಅಲ್ಲ, ನನ್ನ ಒಳಗೆ ನಿಂತು ಬಾಬಾ ಮಾಡಿಸ್ತಾನೆ, ನನ್ನೊಳಗೆ ನಿಂತು ಬೂಬ ಮಾಡ್ತದೆ, ಪ್ರೇತ ಮಾಡಿಸ್ತದೆ, ಭೂತಗಳು ಬರ್ತವೆ, ಅದೆಲ್ಲ ಹೇಳಬೇಡ ಅಂದಾನೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಅಂದಾರ, ಪರಮೋಚ್ಚನಾದ ಪರಬ್ರಹ್ಮನಿಸಿಕೊಂಡು ನನ್ನಲ್ಲೇ ಮಾಡಿದ್ದು ಹೇಳಬೇಕು. ಯತ್ ಕರೋಶ್ಯ ದಶ್ನಾಸಿದ್ದಾಗಿ ನೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಒಳಗಿನ ಅಂತರ್ಯವನ್ನು ತಿಳಿದುಕೋ, ಅಂತರ್ಯಾಮಿ ನಾನು ಎನ್ನುವುದು ಎಚ್ಚರ ಇರಲಿ ನಿನಗೆ. ಅವರೆಲ್ಲ ಏನು ಅಲ್ಲ, ಅವರು ಹೊರಗಿನಿಂದ ಏನೋ ಮೆಸ್ಮರೈಸ್ ಮಾಡಬಹುದು ನಿನ್ನನ್ನು, ಇನ್ನು ಯಾವುದೋ ಬಗೆಯಿಂದ ಅವರು ಕುತಂತ್ರದಿಂದ ನಡೆಸಿಕೊಡಬಹುದು ಅಲ್ಲ. ಹಗ್ಗ ಹಾಕಿ ನಿನ್ನನ್ನು ಎಳೆದ ತಕ್ಷಣ ಅವರು ನಿನ್ನ ಎಳೆತಾದ್ದು ಅಂತ ತಿಳ್ಕೊಳ್ಬೇಡ, ಅದು ನಿನ್ನ ದೇಹವನ್ನು ಎಳೆದದ್ದವಳು, ನಿನ್ನನ್ನಲ್ಲ. ಎಷ್ಟು ನಿನ್ನನ್ನು ಬಂದಿಖಾನೆಯಲ್ಲಿಟ್ಟರು ನೀನು ಬಂಧಿ ಆಗುವುದಿಲ್ಲ, ಯಾಕೆ ನೀನು ಮನಸ್ಸಾರೆ ನೀನು ಸ್ವತಂತ್ರನಾಗಿರಬೇಕು. ನಿನ್ನ ಮನಸ್ಸನ್ನು ಅವರಿಗೆ ತರಲಿಕ್ಕೆ ಬರುವುದಿಲ್ಲ ಅವರಂಕೆಗೆ. ಇದನ್ನು ಉಲ್ಲೇಖ ಮಾಡಿ ಹೇಳ್ತಾನೆ, ಪರಬ್ರಹ್ಮನಲ್ಲಿ, ಭಗವಂತನಲ್ಲಿ, ಪೂರ್ಣಾತ್ಮನಲ್ಲಿ, ಅರ್ಧಂಬರ್ಧವುಳ್ಳ ಜೀವನಲ್ಲಿ, ಏನು ಗೊತ್ತಿಲ್ಲದ ದೋಷವುಳ್ಳ ವ್ಯಕ್ತಿಯಲ್ಲಿ ಅಲ್ಲ.
ಕರ್ಮಪೂರ್ತಿ ಭಗವಂತನಲ್ಲಿ ಇದೆ ಅಂತ ನೀನು ತಿಳಿದುಕೋ, ಹಾಗೆ ಮಾಡು, ನಿಲ್ಲಿಸ್ಬೇಡ. ದೇವ್ರು ಮಾಡ್ತಾನೆ ಅಂತ ಕೈ ಕಟ್ಟಿಕೊಟ್ರು ಊಟ ಆಗುತ್ತ? ಅಡುಗೆ ಕೋಣೆಯಲ್ಲಿ ಅಡುಗೆ ತಯಾರಾಗತ್ತ? ಅಲ್ಲಿಂದ ಅಂಗಡಿಗಳಿಂದ ಹಣ್ಣು ಹಂಪಲುಗಳು, ಕಾಯಿಪಲ್ಯಗಳು, ದವಸ ಧಾನ್ಯಗಳು ಮನೆಗೆ ಬಂದು ಬೀಳ್ತಾವ? ಹಾಗೆ ಅಂಗಡಿಯವನು ಸುಮ್ಮನೆ ಕೂತ್ರೆ? ನಾವಿಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋದು, ಅಡುಗೆ ಕೋಣೆ ನೋಡ್ತಾ ಈಗ ಊಟ ಆಗ್ತದೆ ಅಂತ. ಅವ ಅಂಗಡಿಯಲ್ಲಿ ಕೂತ್ಕೊಳ್ಳು, ದವಸ ಧಾನ್ಯ ಪೆಟ್ಟಿಗೆಯಲ್ಲಿ ಬಂದು ಬೀಳ್ತದೆ ಅಂತ. ರೈತ ಗದ್ದೆಯಲ್ಲಿ ಕೂತ್ಕೊಳ್ಳೋದು, ಈಗ ಎಲ್ಲ ಮೇಲೆ ಬರ್ತದೆ ಅಂತ. ಎಲ್ಲ ಕೂತ್ಕೊಳ್ಳೋದ್ರಲ್ಲೇ ಆಯ್ತು. ದೇವ್ರು ಮಾಡ್ತಾರೆ, ಎಲ್ರಿಗೂ ದೊಡ್ಡದಾಗಿರತಕ್ಕಂತಹ ಆಲೋಚನೆ ಇದೆ. ದೇವ್ರು ಮಾಡ್ತಾನೆ, ಎಲ್ಲ ದೇವ್ರು ಮಾಡ್ತಾನೆ, ಅದಾಗೋದಿಲ್ಲ ಅಂದ. ಹಾಗಾಗಿ ಬ್ರಹ್ಮಣ್ಯ ಅಧಾಯ ಕರ್ಮಾಣಿ ಸಂಗಂ ತ್ಯಕ್ತ ಕರೋತಿಯ ಲಿಪ್ಯತೆ ನಸ ಪಾಪೇನ್. ಅಂತವನು ಪಾಪದಿಂದ ಲಿಪ್ತನಾಗುವುದಿಲ್ಲ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಇಲ್ಲಿ ಹೇಳಲಿಲ್ಲ ಬುದ್ಧಿ ಯಸ್ಯ ನಲಿಪ್ಯತೆ ಅಂತ ಹೇಳಿದನು. ಯಸ್ಯ ಬುದ್ಧಿ ನಲಿಪ್ಯತೆ ಕೇನ ಇಲ್ಲ ಪಾಪೇನ, ಹಿಂದೆ ಹೇಳಿಯಾಗಿದೆ ಅಂದ. ಎಸ್ಸರ್ತಿ ಹೇಳುದು ಲೇಪ ಇಲ್ಲ, ಲೇಪ ಇಲ್ಲ ಅಂದಾಗ ಅಂಟು ಬರ್ತವ, ಮೀಣ ಅಂತ ಬರ್ತವ. ಏ ಕರ್ಮವೇ, ಕರ್ಮದ ಲೇಪ ಅಂದ್ರೆ ಪಾಪವೇ, ಮತ್ತೇನು ಅಲ್ಲ. ಪುಣ್ಯ ಲೇಪ ಆದ್ರೆ ಯಾರು ಬೇಡ ಹೇಳುವುದಿಲ್ಲ, ಒರೆಸಿಕೊಳ್ಳುವುದಿಲ್ಲ, ಇಟ್ಟುಕೊಳ್ತಾರೆ, ಬಾಚಿಕೊಳ್ತಾರೆ, ತಬ್ಬಿಕೊಳ್ತಾರೆ, ಇಷ್ಟಪಡ್ತಾರೆ. ಪಾಪ ಅಂದ ತಕ್ಷಣ ದೂರ ಓಡ್ತಾರೆ. ಏನು ಮಾಡಿದಾಗಲೂ ಮಾಡಿದರಲ್ಲಿ ಒಳ್ಳೆದು ಕೆಟ್ಟದ್ದು ಎರಡು ಇದೇ ಇದೆ. ನೂರಕ್ಕೆ ನೂರು ಒಳ್ಳೆದಾಗುವುದಿಲ್ಲ, ನೂರಕ್ಕೆ ನೂರು ಹಾಳು ಅಲ್ಲ ಹೌದು. ಆದ ತಕ್ಷಣ ಹಾಳನ್ನು ಪಡೆಯುವುದಿಲ್ಲ ಹೇಳಲಿಕ್ಕಿಲ್ಲ. ನಮ್ಮ ಲೆಕ್ಕಾಚಾರ ತಪ್ಪಿ ಹೋಗ್ಬೋದು, ಹಾಗೆ ಮಾಡದೇ ಇರಲಿಕ್ಕಿಲ್ಲ, ತಗೊಳ್ಳೋದು ಉಪಾಯ ಇಲ್ಲ. ಆಗ ಅದಕ್ಕೆ ಕೃಷ್ಣ ಹೇಳಿದ, ಸಂಘವನ್ನು ಬಿಡಯ್ಯ, ಅಲ್ಲಿನ ಪುಣ್ಯ ಲೇಪಕ್ಕೆ, ಅಲ್ಲಿನ ಪಾಪಕ್ಕೆ, ಅಲ್ಲಿನ ಅನಿಷ್ಟಕ್ಕೆ, ಅಲ್ಲಿನ ಇಷ್ಟಕ್ಕೆ, ಫಲಕ್ಕೆ ನೀನು ಆತುಕೊಳ್ಳಬೇಡ. ಯಸ್ಯ ನಾಹಂಕೃತೋ ಭಾವ ಬುದ್ಧಿ ಯಸ್ಯ ನಲಿಪ್ಯತೆ. ಯಾರ ಬುದ್ಧಿಯು ಕರ್ಮಕ್ಕೆ, ಕರ್ಮದ ಫಲಕ್ಕೆ, ಮಮತೆಗೆ, ನಾನು ಮಾಡಿದ್ದೇನೆ ಎನ್ನುವುದಕ್ಕೆ ಬಿದ್ದುಕೊಳ್ಳುವುದಿಲ್ಲವೋ, ಅಂಟಿಕೊಳ್ಳುವುದಿಲ್ಲವೋ, ಅವನು ಅತ್ವಾಪಿ ಸೈಮಾನ್ ಲೇಪ ಲೋಕಾನ್ ನಹಂತಿ ನೈಬದ್ಧತೆ. ಈಗ ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಕ್ಕೆ ಅದರ ಕರ್ಮದ ಫಲವನ್ನು ಬಿಡಬೇಕು ಹೇಳುವುದಕ್ಕೂ ಗಟ್ಟಿ ಹೇಳಿದ್ದ. ಅದು ಮತ್ತೆ ನಾಲ್ಕಲ್ಲಿ ತ್ಯಕ್ವಾ ಕರ್ಮಫಲ ಸಂಗಂ ನಿತ್ಯದತ್ತೋ ನಿರಾಶ್ರಯ ಕರ್ಮಣ್ಯವಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಈಗ ಕೃಷ್ಣ ಎರಡು ಹೇಳಿದ್ದಾನೆ, ಕರ್ಮ ಮಾಡು, ದೇವರೇ ಮಾಡಿದ್ದು ಅಂತ ಹೇಳು, ಆಗ ನೀನು ಮಾಡ್ತಾ ಇದ್ರು ಮಾಡಿದವನು ಅಲ್ಲ ಆಗ್ತದೆ ಅಂತ. ಅದನ್ನು ಮಾಡಿದವನು ಅಲ್ಲ ಆಗುವುದು ಯಾವಾಗ ಅಂದರೆ ಕರ್ಮ ಬಿಟ್ಟಾಗಲ್ಲ, ಕರ್ಮದ ಫಲ ಬಿಟ್ಟಾಗ ಮಾಡಿದವನಲ್ಲ ಆಗ್ತದೆ. ಕರ್ಮದ ಮೇಲಿನ ಮಮತೆ ಬಿಟ್ಟಾಗ ಮಾಡಿದವನಲ್ಲ ಆಗ್ತದೆ, ಕರ್ಮದ ಫಲವನ್ನು ಕೇಳದಿದ್ದಾಗ ಮಾಡಿದವನಲ್ಲ ಆಗ್ತದೆ. ಅಂದ ಕರ್ಮ ಬಿಡು ಅಂತ ಹೇಳಿದ್ದು ಸರ್ವಾತ್ಮನ ಕರ್ಮ ಬಿಡುವುದಲ್ಲ, ಕಾಮ್ಯ ಕರ್ಮವನ್ನು ಸರ್ವಾತ್ಮನ ಬಿಡುವುದು ಚಂದವೇ ಹೇಳಿದ ಹಿಂದೆ. ಅದರ ಒಟ್ಟಿಗೆ ಕರ್ಮದ ಫಲವನ್ನು ಮುಖ್ಯ ಬಿಡಲಿಕ್ಕೆ, ಕರ್ಮದ ಮೇಲಿನ ಮಮತೆಯನ್ನು ತೊರೀಲಿಕ್ಕೆ, ನಾನು ಮಾಡಿದೆ ಎನ್ನತಕ್ಕಂಥ, ನಾನೇ ಮಾಡಿದೆ ಎನ್ನತಕ್ಕ ಅಹಂಕಾರವನ್ನು ತೊರೀಲಿಕ್ಕೆ, ನಾನು ಮಾಡಬೇಕು ಎನ್ನತಕ್ಕಂಥ ತೊಡಗುವಿಕೆ ಬೇಕು. ನನ್ನಿಂದ ಭಗವಂತನ ಸೇವೆ ಆಗಬೇಕೆನ್ನತಕ್ಕಂಥ ಅಹಮಿಕೆ ಇರಬೇಕು. ಅದು ಬಿಟ್ಟು ಹೊರತು ನಾನೇ ಮಾಡ್ತೇನೆ, ನನ್ನಿಂದಲೇ ಆಗತ್ತೆ, ನಾನು ಮಾಡಿಯೇ ತೀರುತ್ತೇನೆ ಎನ್ನುವ ಹಠ ಇರಬಾರದು ಅಂತ. ಅದನ್ನು ತತ್ವ ಕರ್ಮ ಫಲಾಸಂಗಂ ನಲಿಪ್ಯತೆ ಹೇಳಿದ ಹೇಳು, ಕರ್ಮದ ಫಲವನ್ನು ಮತ್ತೆ ಆಸಕ್ತಿಯನ್ನು, ಅದರ ಮೇಲಿನ ದುಂಬಾಲು ಬೀಳುವಿಕೆಯನ್ನು, ಮಾಡಿಯೇ ಮಾಡಬೇಕೆನ್ನುವ ಹಠ, ಅದರ ಮೇಲೆ ಹಾರಿಕೊಳ್ಳುವುದು, ಅಯೋಚ್ಛೆ ಅಂತ ಬೊಬ್ಬೆಯಾಡ್ಕೊಳ್ಳೋದು, ಹೀಗೆ ರಾಜಸ ಮತ್ತು ತಾಮಸವಾದ ಎರಡು ಮುಖಗಳು. ತತ್ವ ಕರ್ಮ ಫಲಾಸಂಗಂ ರಾಗದ್ವೇಷಗಳನ್ನು ತೊರೆದು ನಿತ್ಯ ತೃಪ್ತ ನಿರಾಶ್ರಯ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತ್ಸ. ಅವನು ಕರ್ಮದಲ್ಲಿ ಪೂರಾ ತೊಡಗಿದ್ದರೂ ಏನು ಮಾಡಲಿಲ್ಲ. ಈಗ ನಮಗೆ ಸಂಕಟ ಆಗುವುದರಲ್ಲಿ ಏನು ಮಾಡಲಿಲ್ಲ, ಏನು ಮಾಡಬಾರದು ಹೇಳುವುದನ್ನು ಹೇಗೆ ಕೂಡಿಸುವುದು ಅಂತ. ಕರ್ಮವನ್ನು ಬಿಡು ಅಂತ ಹೇಳುವವರದ್ದು ಒಂದೇ ಒಂದು ವಾದ ಅಂದರೆ ಕರ್ಮ ಮಾಡಲಿಕ್ಕಿಲ್ಲ ಅಲ್ವಾ ಅಂತ. ಕೃಷ್ಣ ಹೇಳ್ತಾನೆ ಕರ್ಮ ಮಾಡಿಯೇ ಇಲ್ಲ ಆಗುವುದು ಅಂತ, ಮಾಡದೇ ಇಲ್ಲ ಆಗುವುದಲ್ಲ. ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ. ಅದನ್ನ ತ್ಯಾಗ ತ್ಯಾಗ ಅಂದರೆ ಎಲ್ಲಿಯೂ ಕರ್ಮದ ತ್ಯಾಗ ಅಲ್ಲ. ಇಡೀ ಗೀತೆಯಲ್ಲಿ ಕರ್ಮವನ್ನು ಬಿಡಲಿಕ್ಕೆ ಹೇಳಲಿಕ್ಕೆ ಆಗುವುದೇ ಇಲ್ಲ ಅಂತ ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಬರುತ್ತದೆ ಕೃಷ್ಣನ ಎಲ್ಲ ಮಾತುಗಳಲ್ಲಿ. ಹಿಂದೆ ಹೇಳಿದ್ದ ಇವ ಅರ್ಜುನ, ನಾನು ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷಭಿ ಪ್ರತಿವೋತ್ಸ್ಯಾಮಿ ಪೂಜಾರ್ಹೌ ಅರಿಸೂದನ ಅಂದ. ನಿನಗೆ ಯಾರಿಲ್ಲ ಇರ್ಬೋದಯ್ಯ, ನಿನಗೆ ಗುರುಗಳಿಲ್ಲ, ಆದ್ರಿಂದ ಗುರುಗಳನ್ನು ಹೊಡೆಯುವುದು ಹೇಗೆ ಅಂತ ನಿನಗೆ ಪ್ರಶ್ನೆ ಇಲ್ಲ. ನಿನಗೆಲ್ಲರೂ ನಿನಗಿಂತ ಚಿಕ್ಕವರು, ನಿನ್ನಿಂದ ನಿಯಮನಕ್ಕೆ ಒಳಗಾದವರು. ಅದು ನನಗೆ ಇಂಥವರು ದೊಡ್ಡವರು, ಇಂಥವರು ಪೂಜ್ಯರು ಅಂತದ್ದೆಲ್ಲ ಕಡೆಯಲ್ಲಿ ಹೊಡಿಲಿಕ್ಕೆ ಕೈ ಬರುವುದಿಲ್ಲ. ಅದು ನಾನು ಭೀಷ್ಮ ದ್ರೋಣರನ್ನು ಹೇಗೆ ಕೊಲ್ಲಲಿ ಅಂತ ಕೇಳಿದ್ದ.
ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾನೆ, ಭೀಷ್ಮದ್ರೋಣರನ್ನಲ್ಲ ಇಡೀ ಜಗತ್ತನ್ನು ಕೊಲ್ಲಬಹುದು ಅಂದ್ಬಿಟ್ಟ. ಅತ್ವಾಭಿ ಸಹಿಮಾನ್ ಲೋಕಾನ್ ನಹಂತಿ, ನನಗೆ ಬರ್ತದೆ ಅದು ಚೆನ್ನಾಗಿ ಹೇಳ್ತಾನೆ. ಕೊಂದರೂ ಅವನು ಕೊಂದದ್ದಲ್ಲ, ಕೊಂದರೂ ಕೊಂದದ್ದಲ್ಲ ಅಂದ್ರೆ ಕ್ರಿಯೆ ಒಂದು ಬಂದಾಯ್ತಲ್ಲ, ಕ್ರಿಯೆ ಇಲ್ಲದೆ ಕ್ರಿಯೆ ಇಲ್ಲ ಹೇಳಿದ್ದಲ್ಲ, ಕ್ರಿಯೆ ಮಾಡಿ ಇಲ್ಲ ಹೇಳಿದ್ದು. ಇದು ಚೆನ್ನಾಗಿದೆ ಅಂತಾನೆ. ನೀನು ಕೊಂದು ಏನು ಪಾಪ ಬರುವುದಿಲ್ಲ ನಿನಗೆ, ಹೇಗೆ ನೀನು ಕೊಂದದ್ದಲ್ಲ ಹೇಳಿಕೊಂಡಿದ್ದು. ಎಸ್ ನಾಂಗೃದೋ ಭಾವ, ನಾನು ಕೊಂದದ್ದಲ್ಲ, ಮತ್ತೆ ಕೊಲ್ಲುವಿಕೆಯಿಂದ ಬರತಕ್ಕಂಥ ಲಾಭ ನನಗಲ್ಲ, ನನಗೆ ಬೇಕಿಲ್ಲ ಅಷ್ಟೇ ತಾನೆ. ನೀನು ಕೇಳಿದ್ದದೆ ಅಲ್ವಾ, ನನಗೆ ಅರಸೊತ್ತಿಗೆ ಬೇಡ, ನಾನೇನು ರಾಜನಾಗಬೇಕು ಅಂತ ಇಷ್ಟಪಡುವುದಿಲ್ಲ. ಸರಿ, ಒಳ್ಳೆಯದಾಯಿತು, ಧರ್ಮರಾಜ ರಾಜನಾಗಲಿ, ನಿನ್ನನ್ನು ಯಾರು ಸಿಂಹಾಸನ ಕೂತುಕೊಳಿಸ್ತಾರೆ, ನಿನ್ನನ್ನು ರಾಜ ಅಂತ ಯಾರು ಹೇಳಬೇಕು ಅಂತ ಹೇಳ್ತಾರೆ, ನೀನೇ ಹೇಳಿಕೊಳ್ಳುವುದು. ನಿನ್ನದ್ರ ಕೇಳಲೇ ಇಲ್ಲ, ನೀನು ಗೆದ್ದರೂ ನಿನಗೇನು ಹಸ್ತಿನಪುರದ ಗದ್ದುಗೆ ಸಿಗುವುದಿಲ್ಲ, ಯುವರಾಜ ಪದವಿಯಲ್ಲಿ ನಿನ್ನನ್ನು ಕುಳ್ಳಿರಿಸುವುದಿಲ್ಲ. ಮತ್ತೇನು ಧರ್ಮರಾಜ ರಾಜ, ನಾಲ್ಕು ಜನ ಯುವರಾಜರು ಹಾಗೇನಿಲ್ಲ, ಅದು ನಾಲ್ಕು ಪಾಲು ಮಾಡುವುದು ಅದೇನಿಲ್ಲೇ ಇಲ್ಲ, ಆ ಯೋಗ್ಯತೆ ಎಲ್ಲ ಬೇಕು ಬೇಕಾಗಿಲ್ಲ. ಹಾಗಾಗಿ ನೀನು ಫಲದ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಆದರೆ ಮಾಡುವುದು ನಾನು ಅಂತ ಹೇಳಬೇಡ, ಅಷ್ಟೇ ಕೆಲಸ ಮಾಡು ಅಷ್ಟೆ. ವೃತ್ತಿನಲ್ಲಿ ಸ್ವಾತಂತ್ರ್ಯ ಇದೆ, ಕೆಲಸ ಮಾಡ್ತಾನವು ಫಲವನ್ನು ಪಡಿತಾನೆ. ಆದರೆ ಕರ್ಮದ ಅವನಿಗೇನಾದರೂ ನಂಟು ಇದೆಯಾ? ಇಲ್ಲ, ಸಂಬಂಧ ಇಲ್ಲ. ಅಲ್ಲಿಂದ ವಾಹನದಿಂದ ಮನೆಯೊಳಗೆ ಪೆಟ್ಟಿಗೆಯನ್ನು ತರಲಿಕ್ಕೆ ಸೇವಕನಿಗೆ ಹೇಳಿದ್ದಾನೆ. ಒಂದು ಹೊತ್ತು ತಂದಾಕಿದ್ದಕ್ಕೆ 10 ರೂಪಾಯಿ ಕೊಡ್ತಾನೆ, 100 ಪೆಟ್ಟಿಗೆ ತಂದಾಕಿದ್ದಕ್ಕೆ 100 ರೂಪಾಯಿ ತಗೊಂಡು ಹೋಗ್ತಾನವ. ಅವನನ್ನು ಒಳಗೆ ತಗೊಂಡೋಗಿ ಶಿಕ್ಷೆ ಕೊಡುವುದಿಲ್ಲ. ನೀನು 100 ಪೆಟ್ಟಿಗೆ ಯಾವುದೋ ಒಂದು ಭೂಗತವಾದ ವಸ್ತುಗಳನ್ನು, ಅದು ಇನ್ನಿತರ ಮದ್ದು ಸ್ಫೋಟಕಗಳನ್ನು, ಇನ್ನಿತರ ಯಾವುದೋ ಪದಾರ್ಥಗಳನ್ನು, ಅಮಲ ಪದಾರ್ಥಗಳನ್ನು ನೀನು ತಂದಿಟ್ಟೆ ಹೇಳ್ತಾರ? ಇಲ್ಲ, ಅವನ ಕೆಲಸ ಕೂಲಿ ಕೆಲಸ, ನಾನು ಕೂಲಿಗಿದ್ದೆ, ವಾಹನದಿಂದ ಕೆಳಗಿಡಿ ಅಂದ್ರೆ ತಗೊಂಡೋಗಿ ಇಟ್ಟು ಎಂತ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ, ನನ್ನ ಹತ್ರ ಕೇಳಲಿಲ್ಲ. ನನ್ನ ಕೆಲಸ ಹೊರಗೆ ತುಂಬುವುದು, ತುಂಬಿಸಿದ್ದೇನೆ ಇಲ್ಲಿಂದ ಅಲ್ಲಿಗೆ. ಅದನ್ನು 100 ಪೆಟ್ಟಿಗೆ ಅವನ ಮನೆಯೊಳಗೆ ಅಮಲ ಪದಾರ್ಥ ಹಾಕಿದ್ದಕ್ಕೆ ಇವನಿಗೆ ಶಿಕ್ಷೆ? ಇಲ್ಲ, ನನಗೆ ಸಂಬಂಧ ಇಲ್ಲ, ನಾನು ಕೂಲಿಯ. ಆದರೆ ನಾನು ಕೆಲಸ ಮಾಡಿದ್ದೇನೆ, ಸಂಬಳ ಪಡೆದಿದ್ದೇನೆ, ಹೊರಗೆ ಹೊತ್ತಿದ್ದೇನೆ, ಆದರೆ ನನಗೇನು ಅಲ್ಲಿನ ಶಿಕ್ಷೆ ಬಾಧನೆ ಇಲ್ಲ ನನಗೆ, ನನಗೊತ್ತೆ. ಈ ರೀತಿಯಾಗಿ ಬಹಳ ಚೆನ್ನಾಗಿ ಸೇವಕ ಮಾಡುವ ಕೆಲಸದಲ್ಲಿ ಯಾವ ರೀತಿಯಿಂದ ಏನು ಏನು ಸಹ ಫಲದ ಬಲ್ಯ ಫಲ ಉಪಯೋಗಿಸಿಕೊಂಡರು ಬಹಳ ಚೆನ್ನಾಗಿ. ಅದಕ್ಕೆ ಅವನು ಸನ್ಮಾನಕ್ಕೆ ಅರ್ಹನಾದರೂ ಸೇನಾಪತಿ ಯುದ್ಧ ಮಾಡಿ ಶತ್ರುಗಳನ್ನು ಗೆದ್ದು ಅರಮನೆಗೆ ಬಂದಾಗ ಅವನಿಗೆ ಜಯಮಾಲೆ ಹಾಕಿ ಅವನಿಗೆ ಯಾವುದೋ ಪದಕಗಳನ್ನು ಕೊಟ್ಟು ಎಷ್ಟು ಸಂಪತ್ತನ್ನು ಕೊಡ್ತಾನೆ. ಇದರಿಂದ ಯಾರು ಗೆದ್ದದ್ದು ಹೇಳುದು? ಸೇನಾಪತಿ ಗೆದ್ದದ್ದು ಹೇಳುವುದಿಲ್ಲ, ರಾಜ ಗೆದ್ದ ಅಂತ ಹೇಳುದು ಅಷ್ಟೆ. ರಾಜ ಜೈ ಅಂತಾರೆ, ಹೇಳುವುದೇ ಇಲ್ಲ. ಇಲ್ಲಿ ಅದು ಸೇನಾಪತಿ ಸೋತ, ಸತ್ತ, ನಿರ್ನಾಮ ಆಯಿತು, ಇಟ್ಟುಕೊಳ್ಳುವ, ಮತ್ತೆ ಜನ ಹೇಳುವುದೇನು? ರಾಜ ಸೋತ ಅಂತ ಸೇನಾಪತಿ ಹೇಳುವುದಿಲ್ಲ, ಪ್ರಶ್ನೆ ಇಲ್ಲ. ರಾಜ ಹೋರಾಟಕ್ಕೆ ಬಾರದಿದ್ರೂ ರಾಜ ಸೋಲ್ತಾನೆ, ರಾಜ ಹೋರಾಟಕ್ಕೆ ಇಳಿಯದಿದ್ರೂ ರಾಜ ಗೆಲ್ತಾನೆ. ಹೇಗೋ ಹಾಗೆ ಸೇನಾಪತಿಯ ಫಲದ ಕರ್ಮದ ಕಥೆ ಏನು ಹಾಗೆ ಅಂದ್ರೆ, ಫಲಗಳು ಕರ್ಮಗಳು ಒಬ್ಬನಲ್ಲಿ ಇದ್ದರೂ ಇಲ್ಲ ಆಗುವುದು, ಅದರ ಫಲ ಯಾರಿಗೂ ಏನೋ ಆಗಿರುವುದು, ಇದನ್ನೆಲ್ಲ ಉಲ್ಲೇಖ ಮಾಡಿದ ಅನೇಕ ದೃಷ್ಟಾಂತಗಳು ಅಷ್ಟೇ. ಅನೇಕ ಮುಖಗಳಲ್ಲಿನ ದೃಷ್ಟಾಂತಗಳು ಒಂದಕ್ಕೊಂದು ಪೂರ ಅಲ್ಲ, ಪೂರಕವೂ ಅಲ್ಲ, ಸುಮ್ಮನೆ ಅರಿತುಕೊಳ್ಳಿಕ್ಕೋಸ್ಕರ ಇರತಕ್ಕ ಕೆಲವು ಸಂಗತಿಗಳಷ್ಟೇ ಕರ್ಮದ ಹರವಿನಲ್ಲಿ ಕಾಣಲಿಕ್ಕೆ ಸಿಗುವಂತ. ಹೀಗೆ ಎಲ್ಲ ಕಡೆ ಅಂತ ಪ್ರತಿಯೊಂದು ಅಧ್ಯಾಪಕ ಒಂದೇ ಬಗೆಯಲ್ಲಿ ಪಾಠ ಮಾಡ್ತಾನೆ, ಅವನ ಯೋಗ್ಯತೆ ಅಂತ ತಿಳಿಸಿಕೊಡುತ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕೆನ್ನುವ ಅವನಿಗೆ ಆಸೆ ಇದೇ ಇದೆ, ಇದೆಯೇ ಇದೆ. ವಿದ್ಯಾರ್ಥಿಗಳು ಒಂದು ಪಾವಣೆ ಕೊಡುವುದಿಲ್ಲ, ಸಂಬಳವನ್ನೇ ನಡೀತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟವಾಗಿಯೂ ಎಷ್ಟೋ ಜನ ಅನುತ್ತೀರ್ಣರಾಗ್ತಾರೆ ಇದರಿಂದ ಅಧ್ಯಾಪಕ ಊಟ ಬಿಡುವುದಿಲ್ಲ. ಎಲ್ಲಿ ಚೂರು ಬೇಜಾರಾಗತ್ತೆ, ಇನ್ಯಾರು ಬೈತಾರೋ ಅಂತ ಹೆದರಿಕೆ ಆಗತ್ತೆ ಕೆಲವೊಮ್ಮೆ. ಮತ್ತೆ ಹೇಳ್ತಾನೆ, ನಾನು ಪ್ರಯತ್ನಪಟ್ಟು ನನ್ನ ಯೋಗ್ಯತೆಯಂತೆ ಪ್ರಾಮಾಣಿಕವಾಗಿ ದುಡಿದುಕೊಂಡಿದ್ದೇನೆ ಎನ್ನುವ ಎಚ್ಚರವುಳ್ಳ ಅಧ್ಯಾಪಕನು 1 ಇಂಚು ಅಲುಗುವುದಿಲ್ಲವ ಯಾವ ಕಾಲಕ್ಕೂ. ಆದರೆ ಅನುತ್ತೀರ್ಣರಾದಾಗ ಎಷ್ಟು ವ್ಯಥೆಯಾಗಿರಬೇಕು. ಅವನ ತಂದೆ ತಾಯಿಗಳು ಅನುತ್ತೀರ್ಣರಾದ ವಿದ್ಯಾರ್ಥಿಯ ಬದುಕಿನಲ್ಲಿ ಎಷ್ಟೋ ದಿನ ಊಟ ಬಿಟ್ಟಿದ್ದಾರೆ, ಅವನಿಗೆ ಊಟ ಸೇರುವುದಿಲ್ಲ. ಅಧ್ಯಾಪಕ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ. ಈಗ ಅವನು ಉತ್ತೀರ್ಣರಾದ ವಿದ್ಯಾರ್ಥಿಯ ದೆಸೆಯಲ್ಲಿ ಊಟ ಮಾಡಬೇಕಾ, ಅನುತ್ತೀರ್ಣನಾದ ವಿದ್ಯಾರ್ಥಿಗಳು ಯೋಚನೆ ಮಾಡಿಕೊಂಡು ಊಟ ಬಿಡಬೇಕಾ ಹೇಳಿ? ನಲಿಪ್ಯತೆ ಎಷ್ಟು ಚೆನ್ನಾಗಿದೆ, ಅಷ್ಟು ಹಗುರವಾಗಿರ್ಲಿಕ್ಕೆ ಆಗತ್ತೆ. ನನಗಿರ್ಲಿಕ್ಕೆ ಆಗಲಿಲ್ಲ ಅಂತ ಹೊರಟು ಬಂದೆ ನಾನು ಆ ಹಗುರವನ್ನು ಮಾಡಿಕೊಂಡವ, ಅದಾಗಲಿಲ್ಲ, ಅಲ್ಲಿಯ ನಿಯಮಾವಳಿ ಮಾಡಲಿಲ್ಲ. ಅದನ್ನು ಪ್ರಾಮಾಣಿಕವಾಗಿ ದುಡಿದು ಅಧ್ಯಾಪಕನಾಗಿ ನೀನು ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ನೀನು ಅಪ್ರಾಮಾಣಿಕನಾಗಬೇಕು, ಇಲ್ಲದವರಿಗೂ ಅಂಕ ಕೊಡಬೇಕು,
ಇದ್ದವರಿಗೂ ಸ್ವಲ್ಪ ಕಡಿಮೆ ಮಾಡಬೇಕು, ಇದೆಲ್ಲ ವ್ಯವಸ್ಥೆಗಳಿರ್ತವೆ. ಈ ವ್ಯವಸ್ಥೆಗಳಿಗೆ ತಕ್ಕಂತೆ ನಿನ್ನ ಮೌಲ್ಯಮಾಪನ ಇರಬೇಕು ಅಂದಾಗ ನನ್ನ ಹೃದಯದಲ್ಲಿ ಎರಡು ಇಲ್ಲ. ವಿದ್ಯಾರ್ಥಿಗಳು ನನಗೆ, ನನ್ನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು, ಇನ್ನೇನೂ ಅಲ್ಲ. ಹಾಗಾಗಿ ನಾನು ಅವರಿಗೆ ಮೋಸ ಮಾಡುವಂತೆಲ್ಲ, ಅವರ ಇಟ್ಟುಕೊಂಡು ನಾನು ಮೋಸ ಹೋಗುವಂತಿಲ್ಲ. ಆದ್ರಿಂದ ಈ ಶಿಕ್ಷಣದ ಶಾಲೆಯ ಚೌಕಟ್ಟಿನ ಪರಿಧಿಯಲ್ಲಿ ನಾನು ಅಯೋಗ್ಯ ಅಧ್ಯಾಪಕ ಅಂತ ಹೊರಗೆ ಬಂದೆ ಸೀದಾ. ಎಷ್ಟು ಚೆನ್ನಾಗಿರುತ್ತೆ ಇದು ಇವತ್ತಿನ ಕ್ರಮಗಳು. ಇದು ಕರ್ಮದ ಹರವು. ಎಷ್ಟು ಕಷ್ಟ ಇರುತ್ತೆ ಕರ್ಮದಲ್ಲಿ ಸಾಚಾವಾಗಿ ಬದುಕಲಿಕ್ಕೆ ನೇಣು ಬಿಡುವುದಿಲ್ಲ, ಉಸಿರಾಡಬೇಕು, ಅದ್ರ ಕುತ್ತಿಗೆ ಮುಗಬೇಕು. ಏನು ಕಷ್ಟ ನೋಡಿ, ಮೂಗು ಮೇಲಿದ್ದ ಅವನು ಹೇಳ್ತಾನೆ, ನಿನಗೇನು ಮೂಗು ಕಟ್ಟಿದ್ನ? ಇಲ್ಲಲ್ಲ, ಕುತ್ತಿಗೆಯಲ್ಲ ಬಿಗಿದದ್ದು. ಉಸಿರಾಡಯ್ಯ ಅಯ್ಯ ಮಗನೇ, ಮೂಗಿನಲ್ಲಿ ಗಾಳಿ ಹೋಗಿ ಬಂದ್ರೆ ಪ್ರಯೋಜನ ಇಲ್ಲ, ಮೂಗಿನಿಂದ ಲಂಗ್ಸಿನವರೆಗೆ ಗಾಳಿ ಹೋಗಿ ಹೊರಗೆ ಬರಬೇಕಲ್ಲ. ಅದು ಯಾರಾದ್ರೂ ಕೇಳು. ಅದನ್ನು ಉಸಿರಾಡ್ಲಿಕ್ಕೂ ಬಿಟ್ಟಿದ್ದಾನೆ, ಕೊಲ್ಲಿಕ್ಕೂ ಹೋಗಿದ್ದಾನೆ. ಆ ರೀತಿ ಆಗ್ತದೆ ಕರ್ಮದ ಕ್ರಮ ಅಂದ್ರೆ. ಬಹಳ ಚೆನ್ನಾಗಿದೆ ಉಂಟು ಇದೆಲ್ಲ. ನಾನು ಹೇಳಿದಲ್ಲ ಎಲ್ಲ ದೃಷ್ಟಾಂತಗಳು ಪೂರ ಅಲ್ಲದಿದ್ರು ಪೂರಕ ಪೂರಕ ಹೌದೆ, ಆದ್ರೂ ಒಂದು ಎಲ್ಲಿಯೋ ಕೆಲವಕ್ಕೆ ಕೊಂಡಿಗಳು ಕಳಿಸಿರ್ತಾನೆ. ಅದನ್ನು ಕೃಷ್ಣ ಹೇಳ್ತಾನೆ, ನೀನು ಭೀಷ್ಮನನ್ನು ಕೊಲ್ಲುವುದು ಕೇಳ್ತೀಯ ಯೋಗಯ್ಯ ಅಂತಾನೆ. ಯಾಕೆ ನಿನ್ನ ಕತೆ ಭೀಷ್ಮನನ್ನು ಕೊಲ್ಲುವುದು ಅನ್ನುವಲ್ಲಿ ನನ್ನ ಭೀಷ್ಮ ಅಂತ ಇದೆ. ನನ್ನ ಕತೆ ಏನು ಕೇಳಿದ್ರೆ ಹತ್ತು ಆಪಿಸ ಹಿಮಾಲ್ ಲೋಕ ಅನ್ನಂತ ಉಂಟು. ಇವರೆಲ್ಲರನ್ನು ಕೊಂದರೂ ನೀನು ಬಚವಾಗ್ತೀಯ. ಯಾಕೆಂದ್ರೆ ನೀನು ಭೀಷ್ಮನನ್ನು ಕೊಂದ್ರೆ ಬಚವಾಗ್ತೇನೆ ಅಂತ ಕೇಳಿದ್ದಲ್ಲ, ಅಲ್ಲಿ ತಪ್ಪಿದ್ದು. ನೀನು ಇವರನ್ನು ಕೊಂದು ಬಚವಾಗ್ತೇನೆ ಕೇಳಿದ್ರೆ ನಾನು ಆಗ್ತೇನೆ ಹೇಳ್ತಿದ್ದೆ, ಭೀಷ್ಮನನ್ನು ಕೊಂದು ಬಚವಾಗ್ತೇನೆ ಕೇಳಿದ್ರೆ ಸಿಕ್ಕಿ ಬಿಡ್ತೀನಿ ನೀನು. ಯಾಕೆ ಭೀಷ್ಮ ಅಂತ ನೋಡ್ಬೇಡ, ನೀನು ಭೀಷ್ಮನನ್ನು ನೋಡಿ ಹೋರಾಡ್ಲಿಕ್ಕೆ ಬರುವುದಲ್ಲ. ನಿನ್ನ ಬಂಧುಗಳ ವಿರುದ್ಧ ಹೋರಾಟಕ್ಕೆ ಇದು ನಿಂತದ್ದಲ್ಲ, ಇದು ಗಲಾಟೆ ಅಲ್ಲ, ಇದು ಧರ್ಮದ ಅಧರ್ಮದ ನಡುವೆ ನಡೆಯುತ್ತಿರತಕ್ಕ ಸಂಗ್ರಾಮ ಎನ್ನುವುದು ಅರ್ಥ ಮಾಡಿ. ಇದು ನಿನ್ನ ಕರ್ಮದ ಮೇಲೆ ನಿಂತಿರತಕ್ಕಂಥ ವ್ಯವಸ್ಥೆ ಎಂದು ಯೋಚನೆ ಮಾಡಿಕೊ ಅಂತಾನೆ. ಹೀಗೆ ಯಾವತ್ತೋ ಕೇಳಿದ ಏನೋ ಒಂದು ಬಗೆಯ ವಿಚಿತ್ರ ಪ್ರಶ್ನೆಗಳಿಗೆ ಯಾವುದೋ ರೀತಿಯಲ್ಲಿ ಕರ್ಮ ಸಿದ್ಧಾಂತದಲ್ಲಿ ಒಂದು ಅರ್ಥ ಕೊಡ್ಲಿಕ್ಕೆ ಬಂದ ಕೃಷ್ಣ. ಅದು ಅರ್ಜುನನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕೆಂದ್ರೆ ಬೆರಳು ತೋರಿಸಿದ್ದ ನಾವು. ನಾನು ಅದನ್ನ ಯಾವತ್ತು ಹೇಳು, ಇದು ಒಂದು ರೀತಿಯ ದೃಶ್ಯ ಮಾಧ್ಯಮ. ಹತ್ವಾಭಿಷ ಇಮಾನ್ ಲೋಕ ಅನ್ನೋದು ಕೃಷ್ಣ ಇಲ್ಲಿ ಬೆರಳು ತೋರಿಸ್ತಾ ಇದ್ದಾನೆ. ಈ ಅಂತಾನೆ ಅದಕ್ಕೋಸ್ಕರ ಇದು ಯಾರು ಗುರುತಿಸಲಿಲ್ಲ. ನಮಗೆ 1040 ವ್ಯಾಖ್ಯಾನಕಾರರು ಇಮಾನ್ ಎನ್ನುವುದನ್ನು ಇಟ್ಟುಕೊಳ್ಳುವುದಿಲ್ಲ, ನನಗೆ ಅದು ಖುಷಿ ಆಗೋದು. ಕೃಷ್ಣನ ಮಾತುಗಾರಿಕೆಯಲ್ಲಿ ಅವು ಎಲ್ಲಿ ಕೈ ಮಾಡ್ತಾನೆ, ಎಲ್ಲಿ ಕಾಲ್ ಮಾಡ್ತಾನೆ, ಎಲ್ಲಿ ಮೂಗು ಮಾಡ್ತಾನೆ ಎಲ್ಲ ನೋಡ್ತಾ ಇರ್ತೇನೆ ನಾನು. ಅದು ಬೇಕು, ಕೃಷ್ಣ ಬೇಕು ಒಟ್ಟ. ಹತ್ವಾಭಿಷ ಇಮಾನ್ ಅಂತಾನೆ, ಇಲ್ಲ ಅದು ಇಮಾನ್ ಯಾಕೆ ಬೇಕ್ರಿ? ಹತ್ವಾಭಿ ಲೋಕ ಅನ್ನಂದ್ರೆ ಸಾಕು, ಅಥವಾ ಸರ್ವಾನ್ ಲೋಕ ಅನ್ನ ಹಾಕಿಬೇಕಾದ್ರೆ. ಇಮಾನ್ ಹೇಳಿದ್ದು ಯಾಕೆ ಹೇಳಿ? ಎಲ್ಲಿ ಆದ್ರೂ ಯಾರಾದ್ರೂ ಹೇಳಿದ್ರೆ ಹೇಳಿ, ನನಗೆ ಹೇಳಲೇ ಇಲ್ಲ. ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೆ ಏನು ಗೊತ್ತೋ, ಗೀತೆ ಬೇಕು ಮತ್ತೆ ಪಾಪ್ಯುಲಾರಿಟಿ ಬೇಕು, ಅದರ ಆಚೆಗೆ ಏನು ಬೇಡ. ಕೃಷ್ಣ ಬೇಡವೇ ಬೇಡ್ರಿ, ಕೊನೆಗೆ ಹೇಳ್ತಾರೆ ನಾನೇ ಕೃಷ್ಣ ಅಂತಾರೆ ಕೊನೆಗೆ, ಅದು ಕಷ್ಟವೇ. ಹರೇ ಕೃಷ್ಣ ಹರೇ ರಾಮ ಅಂತಾರೆ, ಮತ್ತೆ ನಮ್ಮ ಗುರುಗಳೇ ಕೃಷ್ಣ ಅಂತಾರೆ. ನಾಳೆ ಅವರು ಓದ್ದಂದ್ರೆ ಇವರು ಫೋಟೋ ಇಡ್ತಾರೆ, ಇವರು ಕೃಷ್ಣ ಅಂತಾರೆ ಕೊನೆಗೆ. ಇದೊಂದು ಸಂಪ್ರದಾಯ ಆಗಿದೆ ಹೇಳ್ತಾರೆ, ಯಾಕೆ ನಮ್ಮ ಗುರುಗಳೆಲ್ಲ ಕೃಷ್ಣ ಆಗುವುದೊಂದು ಸಂಪ್ರದಾಯ. ಇದೊಂದು ವಿಚಿತ್ರ, ಇವರೇ ಗುರು ಮಾಡುವುದು, ಅವರನ್ನೇ ಕೃಷ್ಣ ಅವರೇ ಹೇಳಿಕೊಳ್ಳುವುದು, ಮೆರವಣಿಗೆ ಮಾಡು. ಕೃಷ್ಣನ ರಥನಿಧಿಯಲ್ಲಿ ಆಚಾರ್ಯರ ಆಡಂಬರದಲ್ಲಿ ಇನ್ನಿತರರ ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡುವುದು ಅರೇ ಕೃಷ್ಣ ಹೇಳಿಕೊಂಡು ನನಗೆ ಇಷ್ಟ ಆಗುವುದಿಲ್ಲ. ಆಚಾರ್ಯರಿಗೆ ಇಷ್ಟ ಅಲ್ಲ, ನಾವು ಗುರುಗಳನ್ನು ಎತ್ತಿಡ್ಕೊಳ್ಳುವ, ಗುರುಗಳಿಗೆ ಇಂಬು ಕೊಟ್ಟ ಭಗವಂತನನ್ನು ಮೇರೆಯಿಸುವ ಹೊರತುಪಟ್ಟು ನಮ್ಮ ಜನರನ್ನು ನಾವು ಎತ್ತಿಕೊಳ್ಳಿಕ್ಕೆ ಇದು ನಮ್ಮ ಮನೆಯ. ನಿಮ್ಮ ಮನೆಯಲ್ಲಿ ಏನು ಬೇಕಾದ್ರೆ ಮಾಡಿ, ಅವರವರ ಮನೆಯಲ್ಲಿ ಯಾರ ಫೋಟೋವನ್ನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹಾಕಿಕೊಂಡು ಏನು ಬೇಕಾದ್ರೂ ಉದ್ಬತ್ತಿ ಹಚ್ಚಿ. ಕೇಳುವವರು ಇಲ್ಲ, ಹೇಳುವವರು ಇಲ್ಲ, ಅವರವರ ಮನೆ. ಆದರೆ ಕೃಷ್ಣನ ಅಂಗಳ ಆಚಾರ್ಯರ ಜ್ಯೋತಿ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ. ರಥ ಮೇಲೆ ಹತ್ತಲಿಕ್ಕೂ ಅವಕಾಶ ಇಲ್ಲ, ರಥ ತಟ್ಟಿ ಕಟ್ಟಲಿಕ್ಕೂ. ಇವತ್ತು ನಮ್ಮ ಗುರುಪೀಠವನ್ನು ಕಟ್ತೇವೆ ತಟ್ಟಿಯಾಗಿ, ಇನ್ನು ನಾಳೆ ಸೇವೆ ಕೊಟ್ಟವರದ್ದು ಅಜ್ಜಂದಿರದ್ದು ಫೋಟೋ ಅಂಟಿಸಿ ರಥ ಹೇಳಿದ್ರೆ ಅವ್ರು ಹೇಳ್ತಾರೆ 2 ಲಕ್ಷ ಜಾಸ್ತಿ ಕೊಡ್ತೇನೆ. ಒಂದು ನಮ್ಮ ನಾಲ್ಕು ಜನ ಅಜ್ಜಂದಿರಿದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಸೇರಿ ಒಂದು ಹಾಕಿಬಿಟ್ಟು ಎಳೆದು ಬಿಡುವ. ಎಳೆದು ಬಿಡ್ಲಿಕ್ಕೆ ತಯಾರಿದ್ದ ಇವುಗಳು, ಇವುಗಳು ದುಡ್ಡು ಬಂದ್ರೆ ಸರಿ, ಯಾವುದರಿಂದ ತುಜ್ಜು ಮಾಡೋದು ನೋಡ್ತಾರೆ, ಅದರಿಂದ ಯಾವುದೂ ತೊಂದರೆ ಇಲ್ಲ. ಇದು ಕೃಷ್ಣ. ಅದಕ್ಕೆ ನಾನು ಇಮಾನ್ ಶಬ್ದವನ್ನು ಇಟ್ಕೊಳ್ತೇನೆ. ಬಹಳ ಚೆನ್ನಾಗಿ ಕೃಷ್ಣ ಈ ಅಂತ ಬೆರಳು ಮಾಡಿ ತೋರಿಸುವಾಗ ಚೆನ್ನಾಗಿ ಉಗುಳುತ್ತಾನೆ. ಅಯ್ಯ ನೀನು ಅವನನ್ನು ಕೊಂದ್ರೆ ಇವನನ್ನು ಕೊಂದ್ರೆ ಅಂತ ಹೇಳ್ತಾ ಇದ್ದೀಯಲ್ಲ, ಅವರು ಇವರು ಇವತ್ತಿನ ಪ್ರಶ್ನೆಗಲ್ಲ. ನಿನಗೆ ಕಂಡದ್ದೆಲ್ಲ ಮಕ್ಕಳು, ಮರಿಮಕ್ಕಳು, ಸಂಬಂಧಿಗಳು, ಶಾಲರು, ಇವರನ್ನೆಲ್ಲ ಹೇಳ್ತಾ ಇದ್ದೀಯಲ್ಲ, ಅದಲ್ಲ. ನೀನು ಯಾರನ್ನು ಬೇಕಾದ ಕೊಲ್ಲುವಂದ, ಕೊಲ್ಲುವ ಯೋಗ್ಯತೆ ನಿನ್ನ ಕೈಯಲ್ಲಿ ಇದೆ ಅಂದ ತಕ್ಷಣ ನಿನ್ನನ್ನು ಕ್ಷತ್ರಿಯನಾಗಿ ನಿಲ್ಲಿಸಿ ವಿರೋಧ ಪಕ್ಷದಲ್ಲಿ ನಿನ್ನನ್ನು ತುಂಬಿಸಿದ್ದಾರೆ ಅಂದ ನಂತರ, ಅಸ್ತ್ರಶಸ್ತ್ರಗಳ ಸಂಪಾದನೆಯಲ್ಲಿ ನಿನ್ನನ್ನು ಗುರುಗಳು ಕಟ್ಟಿದ್ದಾರೆ ಅಂದ ನಂತರ ನೀನು ಹೊಡಿಲೇಬೇಕಯ್ಯ. ಇನ್ಯಾರು ಹೊಡೆಯಿತು? ಬಲ ಇದ್ದವನು ಬಗ್ಗಿಸುವುದಿಲ್ಲ ಆದರೆ, ದುರ್ಬಲನ ಸಾಯಲಿಕ್ಕೆ ಹೋಗ್ತಾನೆ ಅಂತಾದರೆ ಸತ್ಯವನ್ನು ಬದುಕಿಸುವವರು ಯಾರು ಕೇಳುತ್ತಾನೆ? ಅದನ್ನು ಹತ್ವಾಪಿ ಸೈಮಾನ್ ಲೋಕಾನ್ನ ನಹಂತಿ. ಇಲ್ಲ, ಇಡೀ ಲೋಕವನ್ನು ಕೊಂದವ ಸಾಯುವುದು ಯಾಕೆ? ಇಡೀ ಲೋಕವನ್ನು ಕೊಲ್ಲವನನ್ನು ಕೊಲ್ಲುವವರು ಯಾರಿರ್ತಾರೆ?
ಅದು ನಾನು ಸಾಯುವುದಿಲ್ಲ, ನನಗೆ ಹೊಡೆಯುವವರಿಲ್ಲ. ಕೃಷ್ಣ ಹೇಳ್ತಾನೆ ನಹಂತಿ ನ ನಿಬದ್ಯತೆ ಅಂದ. ನೀನು ಸಾಯುವುದಿಲ್ಲ ಅಷ್ಟೇ ಅಲ್ಲ, ನಿನಗೆ ಲೇಪವೂ ಇಲ್ಲ ಅಂದ. ನಿನಗೆ ಬಂಧನವೇ ಇಲ್ಲ, ನೀನು ತಪ್ಪುಗಾರನಲ್ಲ. ನ ನಿತರಾಂ ಬದ್ಧತೆ ಅಂದ, ನ ನಿಬದ್ಯತೆ ಅಂದನೆ, ಬದ್ಧತೆನ ಅಲ್ಲ ನಿಬದ್ಯತೆನ ಅಂದ. ಚೂರು ಎಳ್ಳಷ್ಟು ನಿನಗಿದ್ರಿಂದ ಹಾನಿಯಾಗುವುದಿಲ್ಲ ಅಂದ. ಪರಲೋಕದಲ್ಲಿ ನನಗೆ ಸುಖ ಇದೆ, ಆದ್ರೆ ಈ ಲೋಕದಲ್ಲಿ ಕಷ್ಟ ಕಾಣತ್ತೆ ಅದು ಹೇಳಿದ್ದ. ಬಹಳ ಚೆನ್ನಾಗಿ ಹೇಳಿದ್ದ. ಇವರೆಲ್ಲ ಸತ್ನಂದ್ರ 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 ಹೆಂಗಳೆಯರ ಕಥೆಯನ್ನು ಹೆಂಗಳೆಯರ ಕಥೆಯನ್ನು ಅವ್ರು ಮತ್ತೆ ಇನ್ಯಾರನ್ನು ಹುಡುಕ್ಬೇಕಾಗತ್ತೆ, ಯಾರ್ಯಾರನ್ನು ಇಟ್ಕೊಳ್ಬೇಕಾಗತ್ತೆ, ಅಲ್ಲಿಂದ ಮುಂದಿನ ವಂಶದ ಗತಿ ಎಂದದು. ಆ ವಂಶದಲ್ಲಿ ಇರತಕ್ಕಂಥ ಜಾತಿಯ ಕಥೆ ಹೀಗಾಗತ್ತೆ. ಕೇಳ್ತಾನೆ ಕೃಷ್ಣ ಇದಕ್ಕೆಲ್ಲ ಯಾರು ಕಾರಣ ಅಂತ. ನಾನಲ್ಲ, ಯಾರು ಹೇಳಿದ್ ನಿನಗೆ ಅಂತಾನೆ. ನೀನೇನಾಗಬೇಕು, ನೀನು ಧರ್ಮ ಪ್ರತಿಷ್ಠೆ ಮಾಡಿದೆ ಮುಗಿದೋಯ್ತು. ನಿನ್ನ ಕಣ್ಣಂಚಿನಲ್ಲಿ ಕಂಡಿರತಕ್ಕಂಥ ಈ ಅಧರ್ಮಕ್ಕಿಂತ ಆ ಧರ್ಮ ದೊಡ್ಡ ಸಂಗತಿ ಆಗುವುದಿಲ್ಲ ಅಂತ. ಇವತ್ತಿನ ಅಧರ್ಮವನ್ನು ಸಹಿಸಿಕೊಳ್ಳುತ್ತಾನೆ. ಅರಮನೆಯಲ್ಲಿ ಅರಮನೆಯ ಸೊಸೆಯನ್ನೇ ಅಷ್ಟು ಜನರು ಕಣ್ಕಂಡು ಬೀಡುತ್ತಿರುವಾಗಲೇ ಬಟ್ಟೆ ಎಳೆಯುವಷ್ಟು ದೌರ್ಜನ್ಯಕ್ಕೆ ಇವರು ನಿಂತಿದ್ದಾರೆ. ಅಂಥವರು ರಾಜಕುಮಾರರ ಕೈಯಲ್ಲಿ ನಾಳೆ ದೇಶ ನಿಲ್ಲುವುದಾಗಿದ್ದರೆ ಇವತ್ತಂಥವ್ರು ತೊಡೆ ಮುಡಿದ್ರಲ್ಲಿ ತಪ್ಪೇನುಂಟ್ರಿ? ಕೇಳ್ತಾನೆ ಕೃಷ್ಣ, ನಾಳೆ ಆಗುವ ಸಂಕ್ರಾಂತಿಯ ಬಗ್ಗೆ, ಸಂಕರದ ಬಗ್ಗೆ, ಜಾತಿ ವಿಚಿತ್ರದ ಬಗ್ಗೆ, ವೈಶಿಷ್ಟ್ಯದ ಬಗ್ಗೆ ಎಲ್ಲ ಹೇಳಿಕೊಳ್ಳುವ, ನಾಳೆ ಹೆಂಗಳೆಯವರು ಬೀದಿ ಬೀಳ್ತಾರೆ ಹೇಳಿದರೆ ಇವತ್ತು ಹೆಂಗಳೆಯವರು ಬೀದಿ ಬೀಳ್ಬೋದಾ? ನಾಳಿನ ಅರಸೊತ್ತಿಗೆ ಇಲ್ಲಿ ಹಾಳಾಗುತ್ತೆ ಅಂದರೆ ಇವತ್ತಿನ ಅರಸೊತ್ತಿಗೆ ಹಾಳಾದರೆ ತೊಂದರೆಯಲ್ಲಿ ಹೇಳ್ಬೋದಾ? ಕೇಳ್ತಾನೆ, ಅದನ್ನು ಇವತ್ತಿನದ್ದು ಇವತ್ತಿಗೆ, ನಾಳೆದ್ದು ನಾಳೆ, ನಾಳೆ ಇರುವ ಹರಿ ನೀನಲ್ಲ. ನಾಳೆ ಅದೊಬ್ಬ ಜನ ಇರ್ತಾನೆ, ಅದಕ್ಕೊಂದು ವ್ಯವಸ್ಥೆ ಇರಬಹುದು, ಅದಕ್ಕೊಂದು ಧರ್ಮತಂತ್ರ ಇದೆ, ಅದಕ್ಕೊಂದು ಕರ್ಮ ಸಿದ್ಧಾಂತ ಇದೆ. ನಿನ್ನ ಕರ್ಮ ಸಿದ್ಧಾಂತ ನಿನಗೆ ಅಲ್ಲಿವರೆಗೆ ಎಳೆದು ತರಲಿಕ್ಕೆ ಈ ಅಂತಾನೆ ಕೃಷ್ಣ. ಹತ್ತಾಭಿಸ ಇಮಾನ್ ಲೋಕಾನ ಅಂತಾನೆ. ಈ ಅನ್ಯಾಯಗಾರರನ್ನು ಕೊಲ್ಲುವುದರಲ್ಲಿ ನಿನಗೆ ಬೇಕಾದಷ್ಟು ಅಧಿಕಾರ ಇದೆ ಅಂತ. ಕೊಲ್ಲುವವರಿಗೆ ಕೊಲ್ಲುವ ಅಧಿಕಾರ ಇದೆ, ಬಂಧನದಿಂದ ಕಳಚಿಕೊಳ್ಳಿಕ್ಕೆ ಬರುತ್ತೆ. ಆದ್ರಿಂದ ಕರ್ಮ ಮಾಡಿಯೇ ಕರ್ಮ ಲಿಪ್ತ ಎಂಬ ದೂರ ಆಗಬೇಕು ಹೊರತು ಕರ್ಮ ಮಾಡದೇ ಅಲ್ಲ. ಪದ್ಮಪತ್ರ ಮೀಮಾಂಬಸ ಅನ್ನೋದಕ್ಕೆ ದೃಷ್ಟಾಂತ, ಹಿಂದೆ ಹೇಳಿದದನ್ನು. ಪದ್ಮದ ಎಲೆ ಅಥವಾ ಪದ್ಮದ ಎಸಳು, ಇದು ಎರಡೂ ಇರಬಹುದು. ಪದ್ಮಪತ್ರ ಅಂದರೆ ಎರಡು ಹೌದು, ಪತ್ರ ಅಂದರೆ ಎಸಳು ಹೌದು, ಕಮಲದ ಎಸಳು ಹೌದು, ಕಮಲ ಬೆಳೆಯಲು ಬರತಕ್ಕಂಥ ಎಲೆಯೂ ಹೌದು. ಎರಡು ಎರಡು ಅರ್ಥದಲ್ಲಿ ನೆನೆಸಿದ್ದಾನೆ. ಅದು ನೀರಲ್ಲಿ ಇರ್ತದೆ, ಕಮಲ ನೀರಲ್ಲಿ ಇರ್ತದೆ, ನೀರಲ್ಲಿ ಅರಳುತ್ತದೆ, ಆದರೆ ನೀರಿನ ಪಸೆ ಅದರಲ್ಲಿ ಇರುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ. ಅದು ಕೆಸರಲ್ಲಿ ಹುಟ್ಟಿ ಬಂದಿರತಕ್ಕ ಪದ್ಮದ ಎಸಳು ಎಷ್ಟು ಕೋಮಲವಾಗಿರುತ್ತೆ ನೋಡಿ. ಕೆಸರಿನ ಧರ್ಮವೇ ಬೇರೆ, ಕೆಸರಳಿಯಲ್ಲಿ ಅರಳಿ ನಿಂತ ಆ ಅರಳಿನ ವಿಶೇಷವಾಗಿರತಕ್ಕ ಪದ್ಮದ ಧರ್ಮವೇ ಬೇರೆ. ಆ ಎಲೆಯು ಹಾಗೆ ನೀರಿನ ಮೇಲೆ ಇದೆ, ನೀರಿನ ಮೇಲೆ ಇದೆ ಅಂದ್ರೆ ನೀರಿನ ಮೇಲೆ ಮಲಗಿ ಇದೆ, ಆದರೆ ನೀರನ್ನು ಅಡಿಯಲ್ಲಿ ಹಾಕಿಕೊಂಡು ಮೇಲೆ ಇದೆ. ಅದರ ಮೇಲೆ ನೀರು ನಿಲ್ಲುವುದಿಲ್ಲ, ನೀರು ಹಾಕಿ ಬಿಟ್ಟು ಹೋಗುತ್ತೆ. ಭೀಮಸೇನ ಬಟ್ಟೆಯಲ್ಲಿ ಹರಡಿಕೊಂಡು ಪದ್ಮದ ಎಲೆಗಳ ದೊನ್ನೆ ಮಾಡಿಕೊಂಡು ಅದರಲ್ಲಿ ನೀರು ಹಾಕಿಕೊಂಡು ತರ್ತಾನೆ. ಸುರಂಗದಿಂದ ಹೊರಗೆ ಬಂದ ನಂತರ, ಕಾಡಿನಲ್ಲಿ ಓಡಿ ಬಂದ ನಂತರ, ಬಳಲಿ ಬೆಂಡಾಗಿರತಕ್ಕ ತಾಯಿ ತಮ್ಮಂದಿರಿಗೆ ಅಣ್ಣನಿಗೆ ಸೇರಿಕೊಂಡು ನೀರು ತರಲಿಕ್ಕೆ ಹೋಗಿದ್ದಾನೆ. ಅವ್ರು ಹೇಳ್ತಾರೆ ನಮಗೆ ಆಯಾಸ ಆಗಿದೆ, ಬಾಯಾರಿಕೆ ಆಗಿದೆ ಅಂತ. ಹೊತ್ತು ತಂದದ್ದು ಭೀಮಸೇನ, ಬಾಯಾರಿಕೆ ಆಗಿದ್ದು ಅವರಿಗೆ. ನೀರು ತರಲಿಕ್ಕೆ ಹೋಗಿದ್ದಾರೆ, ನೀರಿನ ದೊಣ್ಣೆ ಹೀಗೆ ಕಮಲದ ಚಂದ ನೀರಿನಲ್ಲಿ ಮುಳುಗಿ ಎದ್ದ, ನೀರು ಕುಡಿದ, ಆಯಾಸ ಪರಿಹಾರ ಆಯಿತು ಅಂತ ಹೇಳಿಕೊಂಡ. ಇವರಿಗೆಲ್ಲ ಆಯಾಸ ಹೋಗಲಿ ಅಂತೇಳಿ ನೀರು ತರ್ತಾನೆ ದೊಣ್ಣೆಯಲ್ಲಿ ತಂದು. ಅದೇ ಪದ್ಮದ ಒಂದು ತೊಟ್ಟು ನೀರು ಕುಡಿಯುವುದಿಲ್ಲ, ಆ ಎಲೆ ಪೂರ ಕುಡಿಲಿಕ್ಕೆ ಸಿಗ್ತದೆ. ಆ ರೀತಿಯಾದ ಎಲೆ ಅಂದರೆ ಪದ್ಮದೇ. ಅಂದ ಪದ್ಮದ ಪತ್ರದಂತೆ ನೀರಿನಲ್ಲಿರಬೇಕು, ಕೆಸರಿನಲ್ಲಿ ಹುಟ್ಟಿರಬೇಕು, ಕೆಸರಂಟದಂತೆ ದೋಷದಿಂದ ದೂರ ಆಗಬೇಕು. ಕರ್ಮ ಪ್ರಪಂಚದಲ್ಲಿ ಹರಡಿಕೊಂಡಿರಬೇಕು, ತೇಳ್ತಾ ಇರಬೇಕು. ಕರ್ಮವನ್ನು ಮೈ ಮೇಲೆ ಅಂಟಿಸಿಕೊಳ್ಳಬಾರದು, ಕೆಸರಿನಾಗಿ ಗೂಡು ಮಾಡಿಕೊಳ್ಳಬಾರದು, ಬಹಳ ಚೆನ್ನಾಗಿ ಅದರ ಮೇಲೆ ನಡೀತಾ ಇರಬೇಕಂತಾನೆ. ಅದೇ ಪದ್ಮವನ್ನು ಬೇಡ ನೀನು, ನೀರಿನಲ್ಲಿ ಬೇಡ, ಕೆಸರಿನಲ್ಲಿ ಬೇಡ ಅಂತ ಎತ್ತಿ ಮೇಲೆ ಹಾಕಿದರೆ ನಿಮಿಷಾರ್ಧದಲ್ಲಿ ಬಾಡತ್ತೆ, ಅದು ಬೆಂಡಾಗುತ್ತೆ, ಹಾಳಾಗಿ ಹೋಗುತ್ತೆ. ಅದನ್ನು ನೀರಿನಲ್ಲೇ ಇರಬೇಕು. ಇದು ಕೆಸರು ಬೇಡ, ನಿನಗೆ ಒಳ್ಳೆ ತೊಟ್ಟಿ ಒಂದು ಮಾಡಿಟ್ಟಿದ್ದೇನೆ ಹೇಳಿಕೊಂಡು, ನಾವು ಯಾವುದಾದ್ರೂ ಒಂದು ಗ್ಲಾಸಿನ ತೊಟ್ಟಿಯಲ್ಲಿ ಮೀನು ಹಾಕೋಲಿ, ಅಕ್ವೇರಿಯಮಲ್ಲಿ ಕಮಲವನ್ನು ಹಾಕಿಟ್ರೆ ಅದು ಬದುಕುವುದಿಲ್ಲ, ಸಾಯ್ತದೆ. ಅದಕ್ಕೆ ಕೆಸರೇ ಬೇಕು. ಅದನ್ನು ಕೆಸರಿನಲ್ಲಿ ಇರಬೇಕು, ಕೆಸರು ಮೆತ್ತದಂತೆ ಬದುಕಬೇಕು. ಹಾಗೆ ಕರ್ಮದ ಹರವಿನಲ್ಲಿ ನಿಂತಿರಬೇಕು, ಕರ್ಮವನ್ನು ಅಂಟಿಸಿಕೊಳ್ಳದೆ ಮಾಡಬೇಕು. ನಾನು ಮಾಡಿದ್ದಲ್ಲ, ಭಗವಂತ ಮಾಡ್ತಾ ಇದ್ದಾನೆ, ಅದರ ಫಲ ನನಗಿಲ್ಲ, ಅದರ ಫಲ ನನಗೇ ಅಂತ ಹೇಳಿಕೊಳ್ಳುವ ಅಧಿಕಾರ ನನ್ನಲ್ಲಿ ಇಲ್ಲ. ಅದೇನೇ ಆಗಿರಲಿ, ಕರ್ಮದ ಪರಿಪೂರ್ಣ ಚೌಕಟ್ಟು ನೋಡಿಕೊಂಡು ದೇವರದನ್ನು ಹಂಚುತ್ತಾನೆ, ಹೇಗೆ ಬೇಕೋ ಹಾಗೆ. ಅದರ ಪೂರ್ವವಾಗಿರತಕ್ಕ ಚಿತ್ರಣ ಗೊತ್ತಿರುವುದು ಭಗವ. ಅದಕ್ಕೆ ಮೊದಲು ಹೇಳಿದ್ದ, ಕ್ಷತ್ರಜ್ಞಂಚಾಪಿಮಾಂ ವಿದ್ಯು ಸರ್ವ ಕ್ಷೇತ್ರೇಶು ಭಾರತ. ಅದ್ಭುತವಾದಂಥ ಕೆಲವು ವಾಕ್ಯಗಳು ಕೃಷ್ಣನ.
ಪ್ರತಿಯೊಬ್ಬನಲ್ಲಿ ನೆಲೆ ನಿಂತವನು ನಾನಾದ್ದರಿಂದ ಎಲ್ಲರನ್ನು ನಾನು ತಿಳ್ಕೊಂಡಿದ್ದೇನೆ ಅಂತಾನೆ. ನೀನು ನೀನಿಲ್ಲ, ನಿನಗೆ ನಿನ್ನೊಳಗೆ ಇದ್ದದ್ದು ನಿನಗೆ ಗೊತ್ತಿಲ್ಲ, ನಿನ್ನೊಳಗೆ ನೀನು ಮಾಡುವಾಗಲೂ ನಿನ್ನ ಎಷ್ಟು ಮಾಡಿಕೊಳ್ತೀನಿ ನಿನಗೆ ಅಭ್ಯಾಸ ಇಲ್ಲ. ಇನ್ನೊಬ್ಬರ ಒಳಗಿನ ಕಥೆಯನ್ನು ಅದು ನೀನು ಮತ್ತೊಬ್ಬರೊಟ್ಟಿಗೆ ಸೇರಿಕೊಂಡಾಗ ಉತ್ಸವ ಇಟ್ಟುಕೊಳ್ಳಿ, ಸೇವೆ ಕೊಟ್ಟಿದ್ದಾರೆ ಸಂತೋಷದಲ್ಲಿ, ವರ್ಷದಲ್ಲಿ ಹೂಡಿಕೆ ಮಾಡಿಕೊಂಡು ಕೊಟ್ಟಿದ್ದಾರೆ. ಅವರ ಆ ಆಪ್ತಿ, ಆ ನಿಶ್ಚಯ, ಆ ಭಕ್ತಿ ಅದು ಅವರಿಗೆ ಬಿಟ್ಟದ್ದು. ಒಂದು ವರ್ಷದ ಹೂಡಿಕೆ ಅದು ದೇವರ ಪಾದಾರವಿಂದಕ್ಕೆ. ಸರಿ, ಅವರು ಹಗ್ಗೆ ಎಳೆದಿದ್ದಾರೆ, ಆದರೆ ಎಲ್ಲರೂ ಹಗ್ಗೆ ಹಿಡಿದಿದ್ದಾರೆ. ರಥ ಉತ್ಸವದಲ್ಲಿ ಎಳೆಯಲ್ಪಡುವಾಗ ರಥ ತಿರುಗಿ ಬರಬೇಕಾದ್ರೆ ಒಬ್ಬನ ಶ್ರಮ ಸಾಲದು, ನೂರಾರು ಜನರು ಕೈ ಕೊಟ್ಟಿರ್ತಾರೆ, ಆದರೆ ಎಲ್ಲರ ಮನಸ್ಸು ಹೇಗಿರ್ತದೆ ಗೊತ್ತುಂಟ? ಅದರಿಂದ ಕೃಷ್ಣ ಹೇಳಿದ, ಸರ್ವಕ್ಷೇತ್ರೇಶು ಛತ್ರಜ್ಞಾಪಿ ಮಾಮಿದ್ದಿಂದ, ಎಲ್ಲರೊಳಗೆ ನಿಂತವನು ನಾನು, ನನಗೆ ಗೊತ್ತು ಎಲ್ಲರೂ ಹೇಗಿದ್ದಾರೆ ಅಂತ. ಅದರಿಂದ ಉತ್ಸವದ ಪಾಲು ಯಾರಿಗೆ ಎಷ್ಟು ಕೊಡಬೇಕು ನನಗೆ ಗೊತ್ತು, ಎಲ್ಲರೂ ರಥ ಎಳೆದವರೇ, ಆದರೆ ಯಾರಿಗೆ ಎಷ್ಟು ಪಾಲು ಎನ್ನುವುದು ಅವರೊಳಗೆ ಗೊತ್ತವ ನನಗೆ ಗೊತ್ತು ಅವರಿಗೆ ಗೊತ್ತಿಲ್ಲ ಅಂತ. ನಮಗೇನು ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಅಂತ? ಎಷ್ಟು ಖುಷಿ ಇರುತ್ತೆ ಒಂದು ಉತ್ಸವದಲ್ಲಿ ಎಷ್ಟು ಜನರಿಗೆ ಯಾವ ರೀತಿಯಲ್ಲಿ ಪಾಲು ಹಂಚಬೇಕು ಕೃಷ್ಣ. ಅದರಿಂದ ಕರ್ಮದ ಸಿದ್ಧಾಂತದಲ್ಲಿ ಫಲದ ಅಧಿಕಾರ ನಮಗಿದೆ ಅಂತ ನಾವು ಹೇಗೆ ಹೇಳುವ, ಎಲ್ಲಿ ಹೇಳುವ, ಎಂಬುದು ಹೇಳುವ? ಇದು ರಥದ ಹೊರಗಿನ ದೃಷ್ಟಾಂತ. ಇದು ದೇಹ ರಥ, ಇದರೊಳಗೆ ಹಗ್ಗ ಎಳೆಯುವವರಿದ್ದಾರೆ. ಹಗ್ಗಗಳು ಅಂದರೆ ನಾಡಿಗಳೇ ಹಗ್ಗಗಳು, ಸಾವಿರ ಸಾವಿರ ನಾಡಿಗಳು, ನರತಂತುಗಳ ಜಾಲರಿಗಳು. ಅದನ್ನು ಹೆಣೆದು ಹೊಸೆದು ಎಳೆಯಬೇಕು ನೋಡಿ, ಅಷ್ಟೇ ಕಷ್ಟ ಇಷ್ಟೇ. ಇಲ್ಲಿ ರಥದಲ್ಲಿ ಹಗ್ಗ ಹೊಸೆದಿರ್ತಾರೆ, ಹೆಣೆದಿರ್ತಾರೆ, ಎಳೆದ್ರಾಯ್ತ್ ನಾವು. ಕೆಲವೊಮ್ಮೆ ಅದು ಬಿಟ್ಟುಕೊಡ್ತದೆ, ಬೀಳ್ಬೇಕಾಗತ್ತೆ, ಬಹಳ ಕಷ್ಟ, ಬಹಳ ಕಡಿಮೆ ಅಂತದ್ದು. ಆದರೆ ದೇಹದೊಳಗೆ ಆಗಲ್ಲ, ಲಕ್ಷೋಪಲಕ್ಷ ನರನಾಡಿಗಳು ಒಂದಕ್ಕೊಂದು ಹೊಸೆಯಲ್ಪಡಬೇಕು, ಹೆಣೆಯಲ್ಪಡಬೇಕು, ಅದು ಆ ಹೊತ್ತಿನಲ್ಲೇ ಆಗುವುದು. ಇದೊಂದು ವಿಚಿತ್ರವಾದಂತಹ ಸಿದ್ಧಾಂತ, ನೀವು ಕೇಳಿರದೇ ಇರಬಹುದು. ದೇಹದಲ್ಲಿ ನಡೆಯುವ ಲಕ್ಷೋಪಲಕ್ಷ ನರತಂತುಗಳ ಜಾಲರಿಗಳ ಗಂಟುಗಳಿವೆ, ಒಂದಕ್ಕೊಂದು ಹೆಣೆಯಲ್ಪಡ್ತವೆ, ತತ್ಕಾಲದಲ್ಲಿ ಕೆಲವೊಮ್ಮೆ ಹೆಣಿತದೆ. ಇದು ವೈದ್ಯರಿಗೆ ಸಿಗುವಾಗ ಕೆಲವೊಮ್ಮೆ ಒಂದು ನರವೊಂದನ್ನು ಜಾಯಿಂಟ್ ಆಯ್ತಲ್ಲ ಹೇಳಿಕೊಂಡು ಅವ್ರ ಗಲಾಟೆಗೆ ಹೇಳ್ತಾರೆ. ಆಗ ಬಹಳ ಅವರಿಗೆ ಕಾಣುವಂಥದ್ದು ಕಡಿಮೆ ಅಂತದ್ದು. ದೇಹದೊಳಗೆ ಅಂತಹ ಸೂಕ್ಷ್ಮ ನಾಡಿಗಳು ಒಂದಕ್ಕೊಂದು ಯಾವತ್ತೋ, ಈ ಸುಲಭವಾಗಿ ಹೇಳುವುದಾದರೆ ಡೈನಮೋದಲ್ಲಿ ದೀಪಗಳು ಬೆಳಗ್ತಾವೆ ನಂದುತ್ತಾವೆ, ಅದಕ್ಕೆ ತಂತಿಗಳ ಸ್ಪರ್ಶವನ್ನು ಮಾಡ್ತಾರೆ. ಆ ತಂತಿಗೆ ಸ್ಪರ್ಶದಲ್ಲಿ ಯಾವುದರಲ್ಲಿ ಆಯಿತೋ ಅದು ಬೆಳಗ್ತದೆ, ಅದು ಬಿಚ್ಚಿಕೊಳ್ತದೆ, ನಂದುಕೊಳ್ತದೆ. ಅದು ಎಷ್ಟು ಹೊತ್ತು ಸ್ಪರ್ಶ ಆಗಿರೋದು ಅಷ್ಟು ಹೊತ್ತು ಒರಿತದೆ, ತಪ್ಪಿಕೊಳ್ತದೆ. ಅದು ನಮಗೆ ಒಮ್ಮೊಮ್ಮೆ ತಿರುಗಿದಾಗೆ, ಹೋದಾಗೆ, ಅದು ಕುಣಿದಾಗೆ, ಆಚೆ ಬಂದಾಗೆ, ಹಿಂದೆ ಬಂದಾಗೆ, ಹೂವಾದಾಗೆ, ಮುಚ್ಚಿಕೊಂಡಾಗೆ ಎಲ್ಲ ಕಾಣು, ಅದೆಲ್ಲ ತಂತಿಗಳ ಸ್ಪರ್ಶ. ಹಾಗೆ ದೇಹಗಳಲ್ಲಿ, ನರಮಂಡಲಗಳಲ್ಲಿ ಅವ್ಯಕ್ತವಾದಂತಹ ಸೂಕ್ಷ್ಮವಾದ ಬೆಳಕಿನ ಶಕ್ತಿಗಳನ್ನು ಗಂಟು ಗಂಟುಗಳಲ್ಲಿ ಮುಟ್ಟಿಸ್ತಾನೆ. ಏ ಕಂಪ್ಯೂಟರ್ ಸೈನ್ಸ್ ಎಲ್ಲ ಅಂಥದ್ದೇ, ಅದರದ್ದು ಚಿಪ್ಪುಗಳ ವ್ಯವಸ್ಥೆಗಳೆಲ್ಲ ಹಾಗೆ. ಇಡೀ ವ್ಯವಸ್ಥೆ ಹಾಗೆ, ಸಾಫ್ಟ್ವೇರ್ ವ್ಯವಸ್ಥೆ ಅಂದರೆ ಅದು ಎಲ್ಲಿ ಎಲ್ಲಿ ಯಾವ ಯಾವುದನ್ನು ಮೈಕ್ರೋವಾಗಿ ಮುಟ್ಟಿಸಿಬಿಡ್ಲಿಕ್ಕೆ ಅಂತ. ಅದೇ ನಮ್ಮ ದೇಹದಲ್ಲಿ ನಡೀತು. ನಮ್ಮದೊಂದು ದೊಡ್ಡ ವಿಚಿತ್ರವಾಗಿರತಕ್ಕಂಥ ಭಗವಂತನ ಅಯಸ್ಕಾಂತ ಶಕ್ತಿ ಇತ್ತು, ಇದು ಲೇಖ ಮಾಡಿ. ಹೀಗೆ ಬಹಳ ಸುಂದರವಾಗಿ ಕ್ಷೇತ್ರಜ್ಞ ನಾನಿದ್ದೇನೆ, ಉಳಿದವರಿಗೆ ಗೊತ್ತಿಲ್ಲ. ಇದರೊಳಗೆ ನಡೆಯುವ ಸರ್ವ ವ್ಯಾಪಾರಗಳು ನನ್ನ ಹತ್ತಿರ, ನೀನೇನು ಹೇಳ್ತೀಯ ಅಂತ. ಅದನ್ನು ಫಲವನ್ನು ಕೇಳಬೇಡ, ಅದನ್ನು ನೀನು ಮಾಡುವ ಕೆಲಸ ಮಾಡು. ಇವತ್ತು ನಿನ್ನ ಕೆಲಸ ಕ್ಷತ್ರಿಯ ಕೆಲಸ, ಸಂಹಾರದ ಕೆಲಸ ಮಾಡಯ್ಯ ಅಂದ. ಇವತ್ತಿನ ಲೆಕ್ಕ ಕೇಳಿದ, ಅದನ್ನು ನಿಜವಾಗಿ ಹತ್ವ ಶಬ್ದ ಹೇಳಬೇಕಾಗಿಲ್ಲ, ಕೃತ್ವ ಹೇಳಬಹುದು. ಏನಾದರೂ ಕೆಲಸ ಮಾಡಿದ್ರೂ ಯಾವುದಕ್ಕೂ ನೀನು ಬಗ್ಗುವುದಿಲ್ಲ, ಬಾಗುವುದಿಲ್ಲ ಹೇಳ್ಬೋದಿತ್ತು. ಆದರೆ ಕೃಷ್ಣ ಪ್ರಸಕ್ತ ಕೆಲಸಕ್ಕೆ ಬಂದ, ಅವನ ಪ್ರಶ್ನೆಗೆ ಒಂದು ಉತ್ತರ ಆಗಬೇಕು ಅಂತ ಎತ್ತಿಕೊಂಡ. ಇಲ್ಲಾದರೆ ಕರ್ಮ ಸಿದ್ಧಾಂತದಲ್ಲಿ ಕೃತ್ವ ಸಾಕಿತ್ತು, ಏನು ಕೆಲಸ ಮಾಡಿದ್ರೂ ಏನಾಗುವುದಿಲ್ಲ ಹೇಳೋದು ಬೇಕಿತ್ತು. ಒಳ್ಳೆಯವನ ಕತೆ ಅಂತಾದರೆ ಒಳ್ಳೆಯವನು ನೀನಾಗಬೇಕು, ಅದು ನಿನ್ನ ಕತೆ ಆಗಬೇಕು. ಅದು ನಿನ್ನ ಪ್ರಸಕ್ತ ಕೆಲಸ, ಸಂಹಾರದ ಕೆಲಸ. ನಿನ್ನ ಪ್ರಶ್ನೆ ಭೀಷ್ಮಾದಿಗಳ ಕೊಲ್ಲುವಿಕೆಯಲ್ಲಿ, ಅದಕ್ಕೆ ನಿನಗೆ ಹೇಳ್ತೇನೆ, ಒಂದಿಬ್ಬರ ಜನ ಹೆಸರು ಹೇಳಬೇಡ, ಯಾರನ್ನು ಬೇಕಾದರೂ ಕೊಲ್ಲಯ್ಯ. ಏನು ಕೊಂದದ್ದಕ್ಕೂ ನೀನು ಪಾಲುದಾರನಲ್ಲ, ಯಾಕೆಂದ್ರೆ ನೀನು ಮಾಡಿದ್ದಲ್ಲ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಎಂದು ಹೇಳಿದ್ದಾನೆ ಕೃಷ್ಣ. ಅದನ್ನು ಸಹ ನೀನು ಲೆಕ್ಕಕ್ಕೆ ಮಾತ್ರ ಸಾಯಲಿಕ್ಕೆ, ನಿನ್ನ ಬಾಣ ಹೇಗೆ ಲೆಕ್ಕಕ್ಕೆ ಮಾತ್ರವೋ ಹಾಗೆ. ಪ್ರಣಹೇ ತುರ್ಯಥಾರಣ ಒಬ್ಬ ಹೇಳಿದ, ಇವತ್ತು ಅವರು ಯುದ್ಧಕ್ಕೆ ಹೋಗದಿದ್ರೆ ಬದುಕ್ತಿದ್ರು, ಏನ್ ಕರ್ಮ ಎಲ್ಲಿಯಾದ್ರೂ ಉಂಟ? ಹಾಗೆ ಸಾಯುವುದೊಂದು ಹೊತ್ತು ಬರದಿದ್ರೆ ಎಲ್ಲಿಯಾದ್ರೂ ಈಗಾದ್ರೂ ಏನಾದ್ರೂ ಸಾಯ್ತೇ ಸಾಯ್ತಾನ, ಯಾವ ಕಾಲದಲ್ಲೂ ತಪ್ಪಿಸ್ಲಿಕ್ಕೆ ಬರುವುದೇ ಇಲ್ಲ. ಮತ್ತೆ ಯುದ್ಧಕ್ಕೆ ಹೋಗಿ ಸತ್ರು ಅಂದ್ರೆ, ಯುದ್ಧ ಎನ್ನುವುದೊಂದು ಸಾಯಲಿಕ್ಕಿರುವ ನೆಮ ಅಷ್ಟೆ, ಯುದ್ಧ ಮಾಡಿಯೇ ಸಾಯಬೇಕು ಅಂದಿಲ್ಲ, ಸಾಯುವವನು ಎಲ್ಲಿಯೂ ಸಾಯಲಿಕ್ಕಿರುತ್ತೆ. ಆದ್ರಿಂದ ನಿನ್ನ ಬಾಣದಿಂದ ಕೊಂದದ್ದು ಹೇಗೆ ಅಲ್ಲವೋ ಅಷ್ಟೇ ನೀನು ಕೊಂದದ್ದು ಅಲ್ಲ, ನಿನ್ನೊಳಗೆ ನಿಂತು ನಾನು ಕೆಲಸ ಮಾಡಿಸ್ತೇನೆ ನಿಮಿತ್ತ ಮಾತ್ರ ಅಂತ ಹಿಂದೆ ಹೇಳಿದ್ದ. ಮೈನೇತೆ ನಿಹತ ಪೂರ್ವಮೇವ, ಇವರೆಲ್ಲ ಸತ್ತದ್ದು ನೋಡ್ತಾ ಕೂತ್ಕೊ ನೀನು ಅಂತ ತೋರಿಸಿದ.
ಎಲ್ಲರೂ ಸಾಯುವ ದೃಶ್ಯ ತೋರಿಸಿದ್ದಾನೆ. ಅದಕ್ಕೆ ಹೇಳಿದ, ಕೊಂದದ್ದು ನಾನಲ್ವ, ನುಂಗಿದ್ದು ನಾನಲ್ವ, ನೀನು ಕಂಡೇ ಅಲ್ಲ ನನ್ನ ದವಡೆಗಳಲ್ಲಿ ಅವರು ನುಚ್ಚಿ ನೂರಾಗುವ ತಲೆ ಬುರುಡೆಗಳ ರಾಶಿಗಳನ್ನೆಲ್ಲ, ನಿನಗೆ ಯಾಕೆ ಈಗ ತಲೆ ಬಿಸಿ ಆಗಾದ್ರೆ? ಅದನ್ನು ಅತ್ವಾರ್ಥಿಮಾನ್ ಲೋಕಾನ್ ನ ಹಂತಿ ನ ನಿಬದ್ಯತೆ. ಅದನ್ನು ನಿನ್ನನ್ನು ಯಾವ ಕಾಲಕ್ಕೂ ಯಾರು ಸಹ ತ್ಯಾಗ ಬಿಟ್ಟದ್ದರಿಂದ, ವಾಸ್ತವವಾಗಿ ಕರ್ಮದ ಫಲವನ್ನು ಬಿಟ್ಟದ್ದರಿಂದ, ತ್ಯಾಗದಿಂದಾಗಿ, ಮಮತೆಯ ದೂರತನದಿಂದಾಗಿ, ಅಹಂಕಾರವನ್ನು ಕಮ್ಮಿ ಮಾಡಿದ್ದರಿಂದಾಗಿ ಖಂಡಿತವಾಗಿ ನಿನಗೆ ಕರ್ಮದಲ್ಲಿ ಬಂಧನ ಇಲ್ಲ, ಲೇಪ ಇಲ್ಲ, ಮುಂದರಿಕೆ ಇಲ್ಲ. ಇವತ್ತು ಮಾಡಿದ ಕರ್ಮಕ್ಕೆ ನಾಳೆ ಫಲ ಪಡುವ, ಇನ್ನೆಷ್ಟೋ ಸರ್ತಿ ಹುಟ್ಟಿ ಬಂದು ಇನ್ನೆಷ್ಟೋ ಅನ್ಯಾಯಗಳಾಗುವ, ಅನರ್ಥಕ್ಕೆ ಭಾಗಿಯಾಗುವ ಯೋಗ್ಯತೆ ನಿನ್ನದಲ್ಲ ಅಂತ ಹೇಳಿಕೊಂಡು ಕರ್ಮದ ಎಲ್ಲ ಸಿದ್ಧಾಂತಗಳ ಸಂಗತಿಯನ್ನು ಕೃಷ್ಣ ಹೇಳುತ್ತಾ ಅರ್ಜುನನ ಪರವಾಗಿ ಮಾತಾಡಿದ್ದ. ತ್ರಿಕೃಷ್ಣಾರ್ಪಣಮಸ್ತು.